ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 2021 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನ್ಯೂ ಗೈಡ್ಲೈನ್ಸ್ ಟು ರೆಗ್ಯುಲೇಟ್ ದ ಪ್ರಮೋಷನ್ಸ್ ಆನ್ ಸೋಷಿಯಲ್ ಮೀಡಿಯಾ. ಅಂದ್ರೆ ನೋಡ್ರಿ, ಸಾಮಾಜಿಕ ಜಾಲತಾಣಗಳಲ್ಲಿ ನೀವೇನಾದ್ರೂ ಪ್ರಮೋಷನ್ ಮಾಡ್ತಿದ್ರಿ ಅಥವಾ ನೀವೇನಪ್ಪ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ನ ಕೊಡ್ತಿದ್ರೆ ಅಥವಾ ಪ್ರಮೋಷನ್ಸ್ ನ ಮಾಡ್ತಿದ್ರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹೊಸದಾದಂತ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಬಿಟ್ಟಿದ್ದಾರೆ. ಅಂದ್ರೆ ಈ ಒಂದು ನಿಯಮಗಳ ಅಡಿಯಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಹೊಸದಾದಂತ ಜಾಹೀರಾತನ್ನ ಮತ್ತೆ ಪ್ರಮೋಷನ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರ. ನೋಡ್ರಿ, ಶುಕ್ರವಾರ ಏನ್ ಮಾಡಿದೆಯಪ್ಪ ಅಂದ್ರೆ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ. ಅದ್ರೊಳಗಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾರೆಲ್ಲ ಸೆಲೆಬ್ರಿಟೀಸ್ ಇದಾರೆ, ಆಮೇಲೆ ಯಾರೆಲ್ಲ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂದ್ರೆ ಈಗ ಸಾಮಾಜಿಕ ಜಾಣತಾಣಗಳ ಮೂಲಕ ಏನಪ್ಪಾ ಅಂದ್ರೆ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಾರಲ್ಲ, ಅಂತವ್ರ ಏನಪ್ಪಾ ಅಂದ್ರೆ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ನ ಮಾಡ್ತಿದ್ರು ಅಥವಾ ಏನಾದ್ರೂ ಪ್ರಮೋಷನ್ ಮಾಡ್ತಿದ್ರೆ ಅಂತವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿವರೆಗೂ ಏನ್ ಇರ್ತಿದ್ದಿಲ್ಲ ಅಂದ್ರೆ ಮ್ಯಾಂಡೇಟರಿ ಇರ್ತಿದ್ದಿಲ್ಲ ಅಂದ್ರೆ ಕಂಪಲ್ಸರಿ ಇರ್ತಿದ್ದಿಲ್ಲ. ಆದ್ರೆ ಈಗೇನಪ್ಪ ಅಂದ್ರೆ ಕಂಪಲ್ಸರಿ ಆಗಿ ಅವ್ರೇನ್ ಪ್ರಾಡಕ್ಟ್ ಅನ್ನ ಈಗ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರಲ್ಲ ಅದ್ರ ಬೆನಿಫಿಟ್ ಏನು ಅನ್ನೋದನ್ನ ಮತ್ತೆ ಅದ್ರ ಬ್ರ್ಯಾಂಡ್ ಯಾವ್ದು ಅನ್ನೋದನ್ನ ಏನಪ್ಪಾ ಅಂದ್ರೆ ಮ್ಯಾಂಡೇಟರಿ ಆಗಿ ಹೇಳ್ಬೇಕು. ಅಂದ್ರೆ ಈಗ ಯಾವ ಬ್ರ್ಯಾಂಡ್ ಅನ್ನ ಅವ್ರು ಪ್ರಮೋಟ್ ಮಾಡ್ತಿದ್ದಾರೆ, ಇದರಿಂದ ಏನಪ್ಪಾ ಅಂದ್ರೆ ಜನರಿಗೆ ಆಗುವ ಲಾಭ ಅಥವಾ ಆ ಬ್ರ್ಯಾಂಡಿನಿಂದ ಸಿಗುವ ನಮಗೆ ಲಾಭಗಳೇನದನ್ನ ಏನಪ್ಪಾ ಅಂದ್ರೆ ಮ್ಯಾಂಡೇಟರಿ ಆಗಿ ಡಿಸ್ಕ್ಲೋಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ನೀವೇನಪ್ಪಾ ಅಂದ್ರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಏನಪ್ಪಾ ಅಂದ್ರೆ ಈ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರೆ ನೀವು ಇದನ್ನ ಡಿಸ್ಕ್ಲೋಸ್ ಮಾಡಲೇಬೇಕಂತ ಹೇಳ್ತಿದ್ದಾರೆ. ಇನ್ ಕೇಸ್ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಥವಾ ಯಾವ್ದಾದ್ರೂ ಸೆಲೆಬ್ರಿಟಿ ಏನಪ್ಪಾ ಅಂದ್ರೆ ಈ ತರದ ಪ್ರಮೋಷನ್ ಅಲ್ಲಿ ಅದನ್ನ ಡಿಸ್ಕ್ಲೋಸರ್ ಮಾಡ್ಲಿಲ್ಲ ಅಂದ್ರೆ ಯಾವ ಬ್ರ್ಯಾಂಡ್ ಇದೆ ಮತ್ತೆ ಅದರಿಂದ ಆಗುವಂತ ಬೆನಿಫಿಟ್ಸ್ ಏನದನ್ನ ಡಿಸ್ಕ್ಲೋಸ್ ಮಾಡ್ಲಿಲ್ಲ ಅಂದ್ರೆ ಅಂತ ಒಂದು ಸೆಲೆಬ್ರಿಟೀಸ್ಗೆ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗೆ ಎಷ್ಟಪ್ಪ ಅಂದ್ರೆ 50 ಲಕ್ಷ ರೂಪಾಯಿ ಏನಾಗ್ತಾರೆ ಅಂದ್ರೆ ಫೈನ್ ಅನ್ನ ಹಾಕ್ತಾರೆ. ಈ ಗೈಡ್ಲೈನ್ ಅನ್ನ ರಿಲೀಸ್ ಮಾಡ್ತಾ ಏನಪ್ಪ ಅಂದ್ರೆ ಈ ಯೂನಿಯನ್ ಕನ್ಸ್ಯೂಮರ್ ಅಫೇರ್ಸ್ ಸೆಕ್ರೆಟರಿ ಆದಂತ ರೋಹಿತ್ ಕುಮಾರ್ ಸಿಂಗ್ ಅವ್ರು ಏನ್ ಹೇಳಿದಾರೆ ನೋಡ್ರಿ, ಏನ್ ಡಿಸ್ಕ್ಲೋಸರ್ ಮಾಡ್ತಾರೆ ಅಥವಾ ಏನ್ ಅವರು ಪ್ರಮೋಟ್ ಮಾಡ್ತಾರಲ್ಲ ಅಂತದನ್ನ ಏನಪ್ಪಾ ಅಂದ್ರೆ ಎಂಡೋರ್ಸ್ಮೆಂಟ್ ಮಾಡ್ಬೇಕಂದ್ರೆ ದೃಢೀಕರಿಸಬೇಕು. ಎಂಡೋರ್ಸ್ಮೆಂಟ್ ಅಂದ್ರೆ ನೋಡ್ರಿ, ದೃಢೀಕರಣಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಎಂಡೋರ್ಸ್ಮೆಂಟ್ ಅಂತ ಕರಿತೀವಿ. ಸೊ ನೋಡ್ರಿ, ಯಾವೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರೆ ಅಂದ್ರೆ ಏನು ಜಾಹೀರಾತ್ ಕೊಡ್ತಿದ್ದಾರೆ ಅದು ಸ್ಪಾನ್ಸರ್ಡ್ ಇದೆ ಅಂದ್ರೆ ಒಬ್ಬೊಬ್ರು ಸ್ಪಾನ್ಸರ್ ಮಾಡ್ತಿದ್ರೆ ಅಥವಾ ಅದನ್ನೇನ್ ಪೇಡ್ ಇದೆ ಅನ್ನೋದನ್ನ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಆ ದೃಢೀಕರಣದಲ್ಲಿ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಕೆಲವೊಂದಿಷ್ಟು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಇಂದ ಏನಪ್ಪಾ ಅಂದ್ರೆ ಜನರ ಮನಸ್ಥಿತಿಗಾಗಲಿ ಅಥವಾ ಜನರನ್ನ ದುಶ್ಚಟಕ್ಕೆ ತಳ್ಳುವಂತ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ತರದ ದೃಢೀಕರಣವನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಈ ಒಂದು ಸ್ಟೆಪ್ ಇಂದ ಏನಾಗತ್ತಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಪ್ರಮೋಷನ್ಸ್ ನ ಮಾಡ್ತಾರಲ್ಲ ಅದನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಇತ್ತೀಚೆಗೆ ಏನಾಗ್ತಿದ್ಯಪ್ಪ ಅಂದ್ರೆ ಮೊದಲೆಲ್ಲ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಫಸ್ಟ್ ಏನಾಗ್ತಿತ್ತಪ್ಪ ಅಂದ್ರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ರು, ಅದಾದ್ಮೇಲೆ ಟಿವಿ ಅಡ್ವರ್ಟೈಸ್ಮೆಂಟ್ ಬಂತು. ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಪೇಪರ್ ಟಿವಿಗಿಂತ ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಪ್ಪಾ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಸೊ ಈ ಅಡ್ವರ್ಟೈಸ್ಮೆಂಟ್ ಅಥವಾ ಜಾಹೀರಾತು ಏನ್ ಮಾಡ್ತಿದ್ರಲ್ಲ, ಇದರಿಂದ ಜನರು ಏನಾಗ್ತಿದ್ರಪ್ಪ ಅಂದ್ರೆ ಇಂಪ್ರೆಸ್ ಆಗಿ ಆ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತಿದ್ದಾರೆ. ಹಾಗಾಗಿ ಅಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಕಂಟ್ರೋಲ್ ಮಾಡಕ್ಕೆ ಯಾವುದೇ ತರಹದಂತ ನಿಯಮಾವಳಿಗಳಿಲ್ಲ. ಹಾಗಾಗಿ ಅಲ್ಲಿ ಯಾವುದೇ ತರಹದಂತ ಕಂಟ್ರೋಲ್ ಇಲ್ಲ. ಅದನ್ನ ಕಂಟ್ರೋಲಿಗೆ ತರೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸರ್ಕಾರ ಹೊಸದಾಗಿರುವಂತ ನಿಯಮಾವಳಿಗಳನ್ನ ರಿಲೀಸ್ ಮಾಡಿದೆ. ಈ ಒಂದು ಗೈಡ್ಲೈನ್ಸ್ ಅಲ್ಲಿ ನೋಡ್ರಿ, ಈ ಒಂದು ಗೈಡ್ಲೈನ್ಸ್ ಅಲ್ಲಿ ಏನ್ ಎಂಡೋರ್ಸ್ಮೆಂಟ್ ಅಥವಾ ದೃಢೀಕರಣ ಬಿಟ್ಟಿದಾರಲ್ಲ ಅದರಲ್ಲಿ ನೋ ಹೌಸ್ ಅಂತ ಹೇಳಿದಾರೆ. ಅಂದ್ರೆ ನೀವು ತಿಳ್ಕೊಳ್ಳಿ ಯಾವ ತರ ಅಂತಂದ್ರೆ ನೋಡ್ರಿ, ಈಗ ಏನ್ ಸೆಲೆಬ್ರಿಟೀಸ್ಗಳು ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮತ್ತೆ ವರ್ಚುವಲ್ ಇನ್ಫ್ಲುಯೆನ್ಸರ್ ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೀಗ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಾರೆ ಅಥವಾ ಜನರನ್ನ ಪ್ರೇರೇಪಿಸ್ತಾರಲ್ಲ, ಇವರಿಗೋಸ್ಕರ ಏನಪ್ಪಾ ಅಂದ್ರೆ ನೋ ಹೌಸ್ ಅನ್ನೋ ಒಂದು ಗೈಡ್ಲೈನ್ಸ್ ಅನ್ನ ಬಿಟ್ಟಿದ್ದಾರೆ. ಇದರ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಇಲ್ಲಿವರೆಗೂ ಏನಾಗುತ್ತೆ ನೋಡ್ರಿ, ಈ ಇಂಡಿವಿಜುವಲ್ಸ್ ಅಂದ್ರೆ ಪ್ರತಿಯೊಬ್ಬರಿಗೂ ಏನಾಗುತ್ತಪ್ಪ ಅಂದ್ರೆ ಆಡಿಯನ್ಸ್ಗೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಜಾಹೀರಾತನ್ನು ಕೊಡಬೇಕಾದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಜಸ್ಟ್ ಜಾಹೀರಾತನ್ನ ಕೊಟ್ಬಿಡ್ತಿದ್ರು. ಆದ್ರೆ ಇನ್ಮೇಲೆ ಏನಪ್ಪಾ ಅಂದ್ರೆ ಆ ಜಾಹೀರಾತು ಕೊಡಬೇಕಾದ್ರೆ ಅಲ್ಲಿರುವಂತ ಆಡಿಯನ್ಸ್ಗಿರ್ಬೋದು, ಗ್ರಾಹಕರಿಗಿರ್ಬೋದು, ಅವ್ರೇನಪ್ಪ ಅಂದ್ರೆ ಜಾಹೀರಾತು ಕೊಡುವವರು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಅಂದ್ರೆ ಗ್ರಾಹಕರ ರಕ್ಷಣಾ ಕಾಯ್ದೆ ಏನಿದೆಯಲ್ಲ, ಈ ಕಾಯ್ದೆಯೊಳಗೆ ಬರಲಿ ಅಂತ ಹೇಳ್ತಿದ್ರು. ಅಂದ್ರೆ ನೀವು ಏನೇ ಒಂದು ಸರಕು ಮತ್ತೆ ಸೇವೆಯನ್ನು ನೀವು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಆ ಒಂದು ಸರಕು ಮತ್ತೆ ಸೇವೆಯಿಂದ ಏನಪ್ಪಾ ಅಂದ್ರೆ ಯಾವುದೇ ತರನಾದಂತ ವ್ಯಕ್ತಿಗೆ ಅನ್ಯಾಯ ಆಗಬಾರ್ದು. ಹಾಗಾಗಿ ಅದನ್ನೇನಪ್ಪಾ ಅಂದ್ರೆ ಈಗ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಥವಾ ಗ್ರಾಹಕರ ರಕ್ಷಣಾ ಕಾಯ್ದೆ ಏನಿದೆಯಲ್ಲ ಅದರೊಳಗಡೆ ಸೇರಿಸ್ಕೊಂಡಿದ್ದಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಜನರಿಗೆ ಅನ್ಯಾಯ ಆಗೋದು, ಮೋಸ ಆಗೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಿಮಗೆ ಗೊತ್ತು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಆದಂತ ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಜಾಲತಾಣಗಳಂತ ಫೇಸ್ಬುಕ್, ಟ್ವಿಟರ್ ಮತ್ತೆ ಇನ್ಸ್ಟಾಗ್ರಾಮ್ ಯೂಸ್ ದಿನಕ್ಕೆ ಬಳಕೆಗಳು ಜಾಸ್ತಿ ಆಗ್ತಿದೆ. ಹಾಗಾಗಿ ನೋಡ್ರಿ, ಬಹಳಷ್ಟು ಸೆಲೆಬ್ರಿಟೀಸ್ ಏನ್ ಮಾಡ್ತಿದ್ರೆ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಕೆಲವೊಬ್ರು ಏನಪ್ಪಾ ಅಂದ್ರೆ ಮೋಟಿವೇಶನಲ್ ಸ್ಪೀಕರ್ ಅಥವಾ ವರ್ಚುವಲ್ ಇನ್ಫ್ಲುಯೆನ್ಸರ್ ಅಂದ್ರೆ ನಿಮ್ಗೆ ಅವರಿಂದ ಯಾವುದೇ ತರಹ ಅಂತ
ಫಿಸಿಕಲ್ ಕನೆಕ್ಷನ್ ಇರಲ್ಲ. ನಾವು ಅವ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡಿ ಅಥವಾ ಅವ್ರು ಹೇಳುವಂತ ಹೇಳಿಕೆಗಳನ್ನ ನೋಡಿ ಏನಾಗಿರ್ತೀವಿ ಅಂದ್ರೆ ಇನ್ಫ್ಲುಯೆನ್ಸ್ ಆಗಿರ್ತೇವೆ ಅಥವಾ ಪ್ರೇರೇಪಣೆಗೊಂಡಿರ್ತೀವಿ. ಅಂತವ್ರು ಏನ್ ಮಾಡ್ತಿದಾರೆ ಅಂದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟ್ ಅನ್ನ ಏನ್ ಮಾಡ್ತಿದಾರಪ್ಪ ಅಂದ್ರೆ ಅಡ್ವರ್ಟೈಸ್ಮೆಂಟ್ ನ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ನೋಡ್ರಿ, ಈ ಯಾರೆಲ್ಲ ಗ್ರಾಹಕರು ಇದಾರಲ್ಲ, ಈ ಗ್ರಾಹಕರು ಏನಾಗ್ತಿದ್ದಾರೆ ಅಂದ್ರೆ ಮಿಸ್ಲೀಡ್ ಆಗ್ತಿದ್ದಾರೆ. ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ತಪ್ಪು ದಾರಿಲಿ ಕಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಾಗ್ತಿದೆಯಪ್ಪ ಅಂದ್ರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್, ಅಂದ್ರೆ ಅಲ್ಲೇನು ಅವರು ವ್ಯಾಪಾರ ಮಾಡ್ತಿದ್ಯಲ್ಲ ಅದೇನಪ್ಪ ಅಂದ್ರೆ ನ್ಯಾಯಯುತವಾಗಿಲ್ಲ, ಅನ್ಯಾಯಯುತವಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ನ್ಯಾಯ ಸಿಗಬೇಕು, ಮತ್ತೆ ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಸೆಲೆಬ್ರಿಟೀಸ್ ಏನಿದಾರಲ್ಲ ತಾವೇನು ಜಾಹೀರಾತನ್ನ ಮಾಡ್ತಾರಲ್ಲ ಅದನ್ನ ಏನಪ್ಪ ಅಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ತಿಳ್ಕೊಂಡಿರ್ಬೇಕು ಏನೇನ ಕೊಡ್ತಿದ್ವಿ. ಅದಕ್ಕೋಸ್ಕರ ಅವ್ರೇನಪ್ಪ ಅಂದ್ರೆ ಯಾವ ಬ್ರ್ಯಾಂಡ್ ಅನ್ನ ಯೂಸ್ ಮಾಡ್ತಿದ್ವಿ, ಆ ಮೆಟೀರಿಯಲ್ ಇಂದ ಆಗುವಂತ ಉಪಯೋಗಗಳೇನ ಅದನ್ನ ಏನಪ್ಪ ಅಂದ್ರೆ ದೃಢೀಕರಣ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈ ಒಂದು ಗೈಡ್ಲೈನ್ಸ್ ಅಲ್ಲಿ ನೋಡಿ ಏನ್ ಹೇಳಿದಾರೆ ಅಂದ್ರೆ ಈ ಡಿಸ್ಕ್ಲೋಸರ್ಸ್ ಏನ್ ಮಾಡ್ತಿರಲ್ಲ ಅಂದ್ರೆ ನಿಮಗೆ ನೋಡ್ರಿ ಆ ಒಂದು ಜಾಹೀರಾತು ಕೊಡೋದಕ್ಕಿಂತ ಮುಂಚೆ ನಿಮ್ಗೊಂದು ಡಿಸ್ಕ್ಲೋಸರ್ ಬರುತ್ತೆ. ಅಂದ್ರೆ ಈ ಜಾಹೀರಾತಿನಿಂದ ನಿಮ್ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ದುರ್ಭ್ಯಾಸಗಳು ಬರಬೇಕಂತ ಏನ್ ಅವ್ರು ಹೇಳ್ತಾರಲ್ಲ ಆ ತರದ ಡಿಸ್ಕ್ಲೋಸರ್ ಅಲ್ಲಿ ಏನಪ್ಪ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಏನನ್ನ ದೃಢೀಕರಣ ಮಾಡ್ತಿದ್ರಲ್ಲ ಅದನ್ನ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿ ಡಿಸ್ಪ್ಲೇ ಮಾಡ್ಬೇಕು. ಅಲ್ಲಿ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ವಿಸಿಬಿಲಿಟಿ ಕ್ಲಿಯರ್ ಆಗಿರ್ಬೇಕು, ಮತ್ತೆ ಓದಕ್ ತರನಾಗಿರ್ಬೇಕು. ಇದರಿಂದ ಏನಾಗತ್ತಪ್ಪ ಅಂದ್ರೆ ಜನರಿಗೆ ಹೆಚ್ಚು ಹೆಚ್ಚು ಅವೇರ್ನೆಸ್ ಮೂಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮೆಟೀರಿಯಲ್ ಬೆನಿಫಿಟ್ಸ್ ಒಳಗೆ ಏನೇನೇನ ಇನ್ಕ್ಲೂಡ್ ಮಾಡಿದಾರಪ್ಪ ಅಂದ್ರೆ ನೋಡ್ರಿ, ಯಾವ್ದಾದ್ರು ಬೆನಿಫಿಟ್ಸ್ ಇರ್ಬೋದು, ಇನ್ಸೆಂಟಿವ್ಸ್ ಇರ್ಬೋದು, ಅಥವಾ ಮಾನಿಟರಿ ಅಲವೆನ್ಸಸ್ ಅಂದ್ರೆ ಈಗ ಹಣದ ಒಂದು ಅಲವೆನ್ಸಸ್ ಇರ್ಬೋದು, ಕಂಪನ್ಸೇಷನ್ ಇರ್ಬೋದು, ಟ್ರಿಪ್ಸ್ ಇರ್ಬೋದು, ಹೋಟೆಲ್ ಸ್ಟೇ, ಮೀಡಿಯಾ ಬ್ಯಾಟರ್ಸ್, ಕವರೇಜ್, ಅವಾರ್ಡ್ಸ್, ಫ್ರೀ ಕಂಡಕ್ಟ್ಸ್, ಫ್ರೀ ಪ್ರಾಡಕ್ಟ್ಸ್, ವಿತ್ ಆರ್ ವಿತೌಟ್ ದ ಕಂಡೀಷನ್, ಡಿಸ್ಕೌಂಟ್ಸ್, ಗಿಫ್ಟ್ಸ್, ಎನಿ ಫ್ಯಾಮಿಲಿ ಆರ್ ಪರ್ಸನಲ್ ಆರ್ ಎಂಪ್ಲಾಯ್ಮೆಂಟ್ ರಿಲೇಷನ್ಶಿಪ್, ಇವೆಲ್ಲ ಏನಪ್ಪ ಅಂದ್ರೆ ಮೆಟೀರಿಯಲ್ ಬೆನಿಫಿಟ್ ಒಳಗೆ ಬರುತ್ತೆ ಅಂತ ಗೈಡ್ಲೈನ್ಸ್ ಅಲ್ಲಿ ಹೇಳ್ತಿದ್ದಾರೆ. ಈಗೇನ್ ಗೈಡ್ಲೈನ್ಸ್ ಬಿಟ್ಟಿದ್ರಲ್ಲ, ಇವನ್ನೇನಾದ್ರೂ ನೀವು ಉಲ್ಲಂಘನೆಗಳನ್ನ ಮಾಡಿದ್ರೆ ನಿಮ್ಗೇನಪ್ಪ ಅಂದ್ರೆ ಫೆನಾಲ್ಟಿಯನ್ನ ಹಾಕ್ತಾರೆ, ಅಥವಾ ನಿಮ್ಗೇನಪ್ಪ ಅಂದ್ರೆ ಈ ತಪ್ಪು ಮಾಡಿದಾಗ ಏನ್ರಿ ಶಿಕ್ಷೆ ಕೊಡ್ತಾರೆ, ಅಥವಾ ನಿಮ್ಗೇನಪ್ಪ ಅಂದ್ರೆ ದಂಡವನ್ನ ವಿಧಿಸ್ತಾರೆ ಅಂತ ಹೇಳ್ತಿದ್ದಾರೆ. ನೋಡ್ರಿ, ನೀವೇನಾದ್ರೂ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಿಸ್ಲೀಡಿಂಗ್ ಮಾಡಿದ್ರೆ ಅಥವಾ ಈ ಗೈಡ್ಲೈನ್ಸ್ ಅಲ್ಲಿ ಉಲ್ಲಂಘನೆ ಮಾಡಿದ್ರೆ ನಿಮಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಒಳಗೆ ಏನಪ್ಪ ಅಂದ್ರೆ ದಂಡವನ್ನ ವಿಧಿಸ್ತಾರೆ. ನೋಡ್ರಿ, ಇದ್ರೊಳಗೆ ಏನಪ್ಪ ಅಂದ್ರೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ, ಕೇಂದ್ರ ಗ್ರಾಹಕರ ರಕ್ಷಣಾ ವೇದಿಕೆ ಅಥವಾ ಅಥಾರಿಟಿ ಏನಿದೆಯಲ್ಲ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಒಂದು 10 ಲಕ್ಷದವರೆಗೆ ಏನಪ್ಪ ಅಂದ್ರೆ ದಂಡ ವಿಧಿಸುವಂತ ಅವಕಾಶ ಇದೆ. ಸೊ ನೋಡ್ರಿ, ಇವ್ರು 10 ಲಕ್ಷ ರೂಪಾಯಿ ದಂಡವನ್ನ ಯಾರ ಮೇಲೆ ವಿಧಿಸ್ತಾರೆ ಅಂದ್ರೆ ಉತ್ಪಾದಕರು ಮತ್ತೆ ಯಾರೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಿದಾರಲ್ಲ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಎಂಡೋರ್ಸರ್ಸ್ ಅಂದ್ರೆ ಈಗ ನೋಡ್ರಿ ನಿಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ ದೃಢೀಕರಣ ಕೊಟ್ಟಿರ್ತಾರಲ್ಲ ಅವ್ರ ಮೇಲೂ ಕೂಡ ಏನಪ್ಪ ಅಂದ್ರೆ 10 ಲಕ್ಷ ಫೈನ್ ಹಾಕುವಂತ ಅವಕಾಶ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೋಡ್ರಿ ಇದೇ ತಪ್ಪಣ್ಣ ಅವ್ರು ಏನಪ್ಪ ಅಂದ್ರೆ ರಿಪೀಟ್ ಆಗಿ ಮಾಡಿದ್ರು, ಪುನಃ ಪುನಃ ಮಾಡಿದ್ರು ಅಂದ್ರೆ ಅಂತವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ 50 ಲಕ್ಷದವರೆಗೆ ಏನಪ್ಪ ಅಂದ್ರೆ ಫೆನಾಲ್ಟಿಯನ್ನ ಹಾಕ್ತಾರೆ. ಆಮೇಲೆ ನೋಡ್ರಿ CCPA ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಏನ್ ಮಾಡತ್ತಪ್ಪ ಅಂದ್ರೆ ಯಾವ್ದಾದ್ರು ರಿಪೀಟೆಡ್ ಇನ್ಸಿಡೆಂಟ್ ಆದ್ರೆ ಅಥವಾ ಇನ್ನೂ ಕೆಲವೊಂದಿಷ್ಟು ಕಂಡೀಷನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಏನಾದ್ರೂ ಮಿಸ್ಲೀಡ್ ಮಾಡ್ತಿದ್ರೆ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಂಡೋರ್ಸ್ಮೆಂಟ್ ಅವ್ರಿಗೆ ಏನಪ್ಪ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ 1 ವರ್ಷದವರೆಗೂ ಏನ್ ಮಾಡತ್ತಪ್ಪ ಅಂದ್ರೆ ಅವರು ಅವಕಾಶವನ್ನ ಕೊಡಲ್ಲ. ಇನ್ ಕೇಸ್ ಅವ್ರೇನಾದ್ರೂ ಅದೇ ತರನ ಅಂತ ತಪ್ಪುಗಳನ್ನ ಮಾಡಿದ್ರೆ ಅದನ್ನೇನಪ್ಪ ಅಂದ್ರೆ 3 ವರ್ಷದವರೆಗೂ ಕೂಡ ಅವರು ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಸೊ ಇದು ಏನಪ್ಪ ಅಂದ್ರೆ ಈಗ ಸೆಂಟ್ರಲ್ ಅವ್ರು ಬಿಟ್ಟಿರುವಂತ ನ್ಯೂ ಗೈಡ್ಲೈನ್ಸ್. ಯಾವ್ದಕ್ಕಂದ್ರೆ ಎಸ್ಪೆಷಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನಪ್ಪ ಅಂದ್ರೆ ಏನ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಬ್ರ್ಯಾಂಡಿಂಗ್ ಮಾಡ್ತಾರಲ್ಲ, ಅದನ್ನ ಕಂಟ್ರೋಲ್ ಮಾಡಕ್ ಬಿಟ್ಟಿರುವಂತ ಹೊಸ ಗೈಡ್ಲೈನ್ಸ್. ಸೊ ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ಏಜಿಂಗ್ ಫ್ಯಾಕ್ಟರಿ ಇದೆ. ಅಂದ್ರೆ ಈಗ ನೋಡ್ರಿ ಚೈನಾದಲ್ಲಿ ಏನು ವಯಸ್ಸು ಕಮ್ಮಿ ಆಗ್ತಿದೆ ಅಥವಾ ಮಕ್ಕಳ ಶಿಶುಗಳ ಜನನ ಪ್ರಮಾಣ ಕಮ್ಮಿ ಆಗಿದೆಲ್ಲ, ಅದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ ಇಲ್ಲಿ ಆತರ ಏನ್ ಹೇಳ್ತಿದ್ರು ಅಂದ್ರೆ ಈ ಚೈನಾದಲ್ಲಿ ಏನಪ್ಪ ಅಂದ್ರೆ ಮಕ್ಕಳ ಜನನದ ಪ್ರಮಾಣ ಕಮ್ಮಿ ಆಗೋದ್ರಿಂದ ಕೇವಲ ಚೈನಾಗ್ ಮಾತ್ರ ಇದು ಏನಪ್ಪ ಅಂದ್ರೆ ಎಫೆಕ್ಟ್ ಆಗಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಬಹಳಷ್ಟು ದೇಶಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅಥವಾ ಜಗತ್ತಿಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಕೊನೆಯದಾಗಿ ಚೈನಾದ ಜನಸಂಖ್ಯೆ ಯಾವಾಗ ಕಮ್ಮಿ ಆಗಿತ್ತು ಅಂದ್ರೆ 1961 ಕಮ್ಮಿ ಆಗಿತ್ತು. ಅವಾಗ ಏನಾಗಿತ್ತಪ್ಪ ಅಂದ್ರೆ 4 ವರ್ಷ ಸೆಲ್ಫ್ ಮೇಡ್ ಫೆಮೆನ್ ಅಂದ್ರೆ ಈಗ ಚೈನಾದ ಲೀಡರ್ ಆದಂತ ಮಾವೋ ಝೆಡಾಂಗ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಗ್ರೇಟ್ ಲೀಪ್ ಫಾರ್ವರ್ಡ್ ಅನ್ನ ಮಾಡಿದ್ರು. ನೋಡ್ರಿ ಈ ಗ್ರೇಟ್ ಲೀಪ್ ಫಾರ್ವರ್ಡ್ ಏನಪ್ಪ ಅಂದ್ರೆ 1958-62 ಇತ್ತು. ಇದ್ರೊಳಗೆ ಅಗೇರಿಯನ್ ಸ್ಟ್ರಕ್ಚರ್ ಇಂದ ಅಂದ್ರೆ ಈಗ ನೋಡ್ರಿ ಚೈನೀಸ್ ಅವಾಗ ಏನಿತ್ತಪ್ಪ ಅಂದ್ರೆ ಕೃಷಿ ಆಧಾರಿತ ದೇಶವಾಗಿತ್ತು. ಈ ಕೃಷಿ ಆಧಾರಿತ ದೇಶದಿಂದ ಅವ್ರೇನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ನೇಷನ್ ಮಾಡಕ್ಕೆ ಅವ್ರೇನ್ ಮಾಡಿದ್ರು ಅಂದ್ರೆ ಪ್ಲಾನ್ ಅನ್ನ ಮಾಡಿದ್ರು. ಸೊ ನೋಡ್ರಿ ಈ ಗ್ರೇಟ್ ಫಾರ್ವರ್ಡ್ ಲೀಫ್ ಅಲ್ಲಿ ಮಾವೋ ಝೆಡಾಂಗ್ ಅವ್ರು ಏನ್ ಮಾಡ್ತಾರೆ, ಈಗ ರೈತರು ಏನೆಲ್ಲ ಕಮಾಡಿಟೀಸ್ ನ ಬೆಳೆದಿರ್ತಾರೆ ಅಂದ್ರೆ ಈಗ ನೋಡ್ರಿ ಬೇಳೆಕಾಳು ಅಥವಾ ದವಸ ಧಾನ್ಯಗಳನ್ನ ಏನ್ ಬೆಳೆದಿರ್ತಾರಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಮತ್ತೇನು ಉಳಿದಿದ್ದನ್ನ ಮಾರ್ತಾರಲ್ಲ ಆ ತರದ ಕಾಳುಗಳನ್ನು ಮಾರಕ್ಕೂ ಕೂಡ ಏನಪ್ಪ ಅಂದ್ರೆ ಅವಕಾಶವನ್ನು ಕೊಡದೆ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಅಡಿಷನಲ್ ಇರುವಂತ ಕಾಳುಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಜನರಿಂದ ಕಿತ್ಕೊಳ್ತಿದ್ರು. ಇದರಿಂದ ಅಲ್ಲೇನಾಗಿತ್ತಪ್ಪ ಅಂದ್ರೆ ಮಾನವ ನಿರ್ಮಿತ ಬರಗಾಲ ಆಗಿತ್ತು. ಹಾಗಾಗಿ ಅಲ್ಲಿರುವಂತ ಎಷ್ಟೋ ಜನ ಜನಸಂಖ್ಯೆ ಏನಾಗಿತ್ತಪ್ಪ ಅಂದ್ರೆ ಕಮ್ಮಿ ಆಗಿತ್ತು, ಮತ್ತೆ ಎಷ್ಟೋ ಜನ ಏನಪ್ಪ ಅಂದ್ರೆ ಹಸಿವಿನಿಂದ ಸಾವನ್ನ ಒಪ್ಪಿದ್ರು.
ಈ ಒಂದು ಯೋಜನೆಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಗ್ರೇಟ್ ಲೀಪ್ ಫಾರ್ವರ್ಡ್ ಅಂತ ಕರಿತೀವಿ. ಇದು 1958 to 1962 ನಡೆದಂತ ಘಟನೆ. ಸೊ ನೋಡ್ರಿ, 2022 ಚೈನಾದ ಏನ್ ವರದಿ ಬಂದಿದೆಲ್ಲ, ಇಲ್ಲಿ ಏನಾಗಿದೆಪ್ಪ ಅಂದ್ರೆ 8.5 lakh ಮಕ್ಕಳ ಸಂಖ್ಯೆ ಏನಪ್ಪಾ ಅಂದ್ರೆ ಮಗುವಿನ ಜನನ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಬೀಜಿಂಗ್ ಪ್ರಕಾರ ಏನಪ್ಪಾ ಅಂದ್ರೆ 2019-20 ಅಥವಾ 2020-21 ಏನಪ್ಪಾ ಅಂದ್ರೆ 1.4 crore ಮಕ್ಕಳಿಗೆ ಜನನ ಆದ್ರೆ 2021-22 ಏನಪ್ಪಾ ಅಂದ್ರೆ ಕೇವಲ 9.56 ಅಂದ್ರೆ 95.6 lakh ಮಕ್ಕಳಿಗೆ ಏನಪ್ಪಾ ಅಂದ್ರೆ ಜನನವನ್ನ ಕೊಟ್ಟಿದೆ. ಇದರಿಂದ ಏನಪ್ಪಾ ಅಂದ್ರೆ ಮಕ್ಕಳ ಜನನದ ಪ್ರಮಾಣದಲ್ಲಿ ಏನಪ್ಪಾ ಅಂದ್ರೆ 10% ಡಿಕ್ಲೈನ್ ಆಗಿದೆ. ಅಂದ್ರೆ ನೀವು ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಏನಪ್ಪಾ ಅಂದ್ರೆ 10% ಮಕ್ಕಳು ಕಡಿಮೆ ಜನನ ಆಗಿದ್ದಾರೆ, ಅಥವಾ 10% ಮಕ್ಕಳು ಏನಪ್ಪಾ ಅಂದ್ರೆ ಕಡಿಮೆ ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಚೈನಾದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ 141 crore ಏನಿದೆಯಲ್ಲ, ಅದನ್ನೇನಪ್ಪ ಅಂದ್ರೆ ಈ ವರ್ಷ ಇಂಡಿಯಾ ಬೀಟ್ ಮಾಡುತ್ತೆ. ಮತ್ತೆ ಈ ವರ್ಷ ಏನಪ್ಪಾ ಅಂದ್ರೆ ಭಾರತ ಕೂಡ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಚೈನಾದ ಏನ್ ಸ್ಟೋರಿ ಇದೆಯಲ್ಲ, ಇದೇನಪ್ಪ ಅಂದ್ರೆ ಬೇರೆ ದೇಶಗಳು ಕೂಡ ಏನಪ್ಪಾ ಅಂದ್ರೆ ಪಾಠ ಆಗ್ಬೇಕಂತ ಹೇಳ್ತಿದ್ದಾರೆ. ಯಾಕಂದ್ರೆ ಎಸ್ಪೆಷಲಿ ನೋಡ್ರಿ, ಚೈನಾದವ್ರು ಏನಪ್ಪಾ ಅಂದ್ರೆ ಈ ಒಂದು ಜನಸಂಖ್ಯೆಯನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬಹಳಷ್ಟು ಗೌರ್ಮೆಂಟ್ ನ ಯೋಜನೆ ಮತ್ತೆ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಆಮೇಲೆ ನೋಡ್ರಿ, ಚೈನಾ ಕಳೆದೆರಡು ದಶಕಗಳಿಂದ ಏನಪ್ಪಾ ಅಂದ್ರೆ ಪ್ರತಿಯೊಂದು ಫ್ಯಾಮಿಲಿಗೆ ಏನ್ ಹೇಳ್ತಿದೆ ಅಂದ್ರೆ ನೀವು ಜನಸಂಖ್ಯೆ ಏನ್ ಕಮ್ಮಿ ಆಗ್ತಿದ್ಯಲ್ಲ ಅದನ್ನ ಜಾಸ್ತಿ ಮಾಡ್ಕೊರಿ. ಅಂದ್ರೆ ಈಗ ನೋಡ್ರಿ, ಒನ್ ಚೈಲ್ಡ್ ಪಾಲಿಸಿ ಬಂದ ಮೇಲೆ ಏನಪ್ಪಾ ಅಂದ್ರೆ ಅವರ ಫರ್ಟಿಲಿಟಿ ರೇಟ್ ಅಂದ್ರೆ ಸಂತಾನೋತ್ಪತ್ತಿ ದರ ಏನ್ ಕಮ್ಮಿ ಆಗಿತ್ತಲ್ಲ ಅದನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಚೈನಾ ಆದಷ್ಟು ಟ್ರೈ ಮಾಡ್ತಾ ಇತ್ತು, ಆದ್ರೆ ಅದು ಸಾಧ್ಯ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಚೈನಾದಲ್ಲಿ ಏನಪ್ಪಾ ಅಂದ್ರೆ ಈ ಫರ್ಟಿಲಿಟಿ ರೇಟ್ ಕಮ್ಮಿ ಆಗಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ 1980 ಒನ್ ಚೈಲ್ಡ್ ಪಾಲಿಸಿ ಅಂತ ಅಡಾಪ್ಟ್ ಮಾಡ್ಕೋತಾರೆ. ಅಂದ್ರೆ ಪ್ರತಿಯೊಂದು ಕಪಲ್ಗೆ, ಈಗ ನೋಡ್ರಿ ಒಂದು ಗಂಡ ಹೆಂಡತಿ ಇದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದೇ ಒಂದು ಮಕ್ಕಳು ಇರ್ಬೇಕಂತ ಹೇಳಿ ಅವ್ರು 1980 ಪಾಲಿಸೀಸ್ನ ಜಾರಿಗೆ ತರ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ ಅಲ್ಲಿ ಜನಿಸುವಂತ ಮಕ್ಕಳ ಸಂಖ್ಯೆ ಏನಾಗುತ್ತೆ ಅಂದ್ರೆ ಗಣನೀಯವಾಗಿ ಇಳಿಕೆ ಆಗುತ್ತೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ, 2016 ಅವ್ರು ಏನ್ ಮಾಡ್ತಾರೆ ಅಂದ್ರೆ 2-child ಪಾಲಿಸಿ ಅಂದ್ರೆ ಪ್ರತಿಯೊಂದು ಮನೆಗೂ ಅಥವಾ ಪ್ರತಿಯೊಂದು ಕಪಲ್ ಎರಡು ಮಕ್ಕಳನ್ನ ಇಟ್ಕೋಬಹುದು ಅಥವಾ ಎರಡು ಮಕ್ಕಳನ್ನ ಹೆರಬಹುದು ಅಂತ ತರ್ತಾರೆ. ಬಟ್ ಅಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಎಂಥೂಸಿಯಾಸಮ್ ಹೋಗಿತ್ತು. ಅಂದ್ರೆ ಈಗ ಕಪಲ್ಸ್ ಏನಪ್ಪಾ ಅಂದ್ರೆ 1-child ಪಾಲಿಸಿಗೆ ಅಡಾಪ್ಟ್ ಆಗಿ 2-child ಪಾಲಿಸಿಗೆ ಏನಪ್ಪಾ ಅಂದ್ರೆ ಅವರು ಒಪ್ಕೋತಾ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಗೌರ್ಮೆಂಟ್ ಸರ್ವೆ ಏನ್ ಕಂಡಕ್ಟ್ ಮಾಡಿತ್ತು, ಚೈನಾ ಸರ್ಕಾರ ಒಂದು ಸರ್ವೆನ ಕಂಡಕ್ಟ್ ಮಾಡಿದಾಗ ಅಲ್ಲಿ 70% ಜನ ಏನ್ ಹೇಳ್ತಾರಪ್ಪ ಅಂದ್ರೆ ನಮಗೆ ಒಂದೇ ಒಂದು ಮಗು ಸಾಕು, ಯಾಕಂದ್ರೆ ಈಗ ನಮ್ಗೇನು ಆರ್ಥಿಕ ಕಾರಣಗಳಿದೆಯಲ್ಲ ಅದರಿಂದ ಏನಪ್ಪಾ ಅಂದ್ರೆ ನಮಗೆ ಇನ್ನೊಂದು ಮಗುವನ್ನ ಸಾಕೋದಕ್ಕೆ ಇಷ್ಟ ಇಲ್ಲ, ಅಥವಾ ನಮ್ಗೆ ಇನ್ನೊಂದು ಮಗು ಏನಪ್ಪಾ ಅಂದ್ರೆ ಆರ್ಥಿಕ ಹೊರೆ ಆಗ್ಬೋದು, ಹಾಗಾಗಿ ನಾವೇನಪ್ಪಾ ಅಂದ್ರೆ ಒಂದೇ ಒಂದು ಮಗು ಸಾಕು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ನೀವು ಒಂದ್ ಅರ್ಥ ಮಾಡ್ಕೋಬೇಕು, ನಾವು ಪದೇ ಪದೇ ಯಾಕೆ ಈ ಒಂದು ಡಿಸ್ಕಷನ್ ಅನ್ನ ಮಾಡ್ತಿದೀವಿ ಅಂದ್ರೆ, ಸೊಡ್ರಿ ಇಲ್ಲೇನೀಗ ಚೈನಾ ಡಿಸ್ಕಸ್ ಮಾಡ್ತಿದ್ವಿ ಅಲ್ಲ, ಇದು ನಾಳೆ ಭಾರತಕ್ಕೂ ಕೂಡ ಬರ್ಬೋದು. ಯಾಕಂದ್ರೆ ಇದು ಒಂದು ಸೀರಿಯಸ್ ಕನ್ಸರ್ನ್. ನೋಡ್ರಿ, ಭಾರತದಲ್ಲೂ ಕೂಡ ಏನಪ್ಪಾ ಅಂದ್ರೆ 1947 ನಮ್ಮ ದೇಶ ಏನ್ ಸ್ವತಂತ್ರ ಆಗಿತ್ತಲ್ಲ, ಅವಾಗ ನಮ್ಮ ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ ಒಟ್ಟು ಸಂತಾನೋತ್ಪತ್ತಿ ದರ 6 ಇತ್ತು. ಈಗ 2022 ಎಷ್ಟಾಗಿದೆ ಅಂದ್ರೆ 2 ಇಳಿದಿದೆ. ಸೊ ನೋಡ್ರಿ, 6 ಅಂದ್ರೆ ಪ್ರತಿಯೊಂದು ಕಪಲ್ ಏನಪ್ಪಾ ಅಂದ್ರೆ 6 ಮಕ್ಕಳನ್ನ ಹೆರುವಂತ, ಅಂದ್ರೆ ಒಂದು ಹೆಣ್ಣು ಮಗಳು ಏನಪ್ಪಾ ಅಂದ್ರೆ 6 ಜನ್ಮ ನೀಡುವಷ್ಟು ಕೆಪಾಸಿಟಿ ಇತ್ತು, ಈಗ ಅದೇನಪ್ಪಾ ಅಂದ್ರೆ 2 ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾವುದೇ ಒಂದು ದೇಶ ಏನಪ್ಪಾ ಅಂದ್ರೆ ಮುಂದೆ ಇದೇ ತರನಾಗಿ ಏನಪ್ಪಾ ಅಂದ್ರೆ ಯಂಗ್ ದೇಶ ಆಗಿರ್ಬೇಕಂದ್ರೆ, ಯುವ ದೇಶ ಆಗಿರ್ಬೇಕಂದ್ರೆ ಅದರ ಫರ್ಟಿಲಿಟಿ ರೇಟ್ ಎಷ್ಟಿರ್ಬೇಕಪ್ಪ ಅಂದ್ರೆ 2.1 ಇರಬೇಕು. 2.1 ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್. ಸೊ ನೋಡ್ರಿ, ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಈಗ ಈ ದೇಶ ಈ ಜನಸಂಖ್ಯೆ ಹೋಗುತ್ತು ಅಂದ್ರೆ, ಈಗ ನೋಡ್ರಿ ನಾವೊಂದು 20-30 ಏಜ್ ಗ್ರೂಪ್ ಅಲ್ಲಿ ಇದೀವಲ್ಲ, ನಮಗೆಲ್ಲ ಏನಪ್ಪಾ ಅಂದ್ರೆ 20-30 ಏಜ್ ಗ್ರೂಪ್ ಅಲ್ಲಿ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಒಂದು 20 crore ಪೀಪಲ್ ಇದೀವಿ ಅಂತ ಇಟ್ಕೋರಿ. ಈ 20 crore ಅನ್ನ ಮತ್ತೆ 20-30 ಬಂದವರು 20 crore ರಿಪ್ಲೇಸ್ ಮಾಡ್ಬೇಕಾರೆ ಅಲ್ಲಿ ಸಂತಾನೋತ್ಪತ್ತಿ ದರ ಏನಪ್ಪಾ ಅಂದ್ರೆ 2.1 ಇರ್ಬೇಕಂತ ಹೇಳ್ತಿದ್ದಾರೆ. ಆದ್ರೆ ನಮ್ದು ಸಂತಾನೋತ್ಪತ್ತಿ ದರ ಎಷ್ಟಾಗಿದೆ ಅಂದ್ರೆ 2.0 ಆಗಿದೆ ಅಂತ ಹೇಳ್ತಿದ್ರೆ, ಇದು ಕೂಡ ಏನಪ್ಪಾ ಅಂದ್ರೆ ಈಗ UP ಬಿಹಾರದಲ್ಲಿ ಏನಪ್ಪಾ ಅಂದ್ರೆ ಫರ್ಟಿಲಿಟಿ ರೇಟ್ 3.1-3.2 ಇದೆ ಅಂತ ಚೆನ್ನಾಗಿದೆ. ಬದಲಾಗಿ ನಮ್ಮ ಕರ್ನಾಟಕ ತಗೊಂಡ್ರೆ ಕೇವಲ 1.7 ಇದೆ. ಅಂದ್ರೆ ಇಲ್ಲಿ ಒಂದು ಕಪಲ್ಸ್ ಅಥವಾ ಒಂದು ತಾಯಿ ಏನಪ್ಪಾ ಅಂದ್ರೆ 1.7 ಮಕ್ಕಳಿಗೆ ಜನ್ಮವನ್ನ ಕೊಡ್ತಾಳೆ. ಅಂದ್ರೆ 10 ಚಾಯಂದ್ರೆ ಏನಪ್ಪಾ ಅಂದ್ರೆ 17 ಮಕ್ಕಳಿಗೆ ಏನಪ್ಪಾ ಅಂದ್ರೆ ಜನ್ಮವನ್ನ ಕೊಡ್ತಾರೆ. ಸೊ ನೋಡ್ರಿ, ಇದರಿಂದ ಆಗುವ ಪ್ರಯೋಜನಗಳೇನಪ್ಪಾ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅಂದ್ರೆ ಮೊದಲ ಹಂತದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಈ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂದ್ರೆ ಜನಸಂಖ್ಯೆದಿಂದ ಲಾಭಾಂಶ ಇರುತ್ತೆ. ಯಾಕಂದ್ರೆ ಪಾಪ್ಯುಲೇಷನ್ ಕಮ್ಮಿ ಆಗೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಜಾಬ್ ಅಪಾರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಹೆಚ್ಚು ಜನಕ್ಕೆ ಏನಪ್ಪಾ ಅಂದ್ರೆ ಉದ್ಯೋಗ ಸಿಗುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗುತ್ತೆ. ಅಂದ್ರೆ ಈಗ ಏನಪ್ಪಾ ಅಂದ್ರೆ ನಿರುದ್ಯೋಗದಿಂದ ಇದಾರಲ್ಲ, ಇವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಉದ್ಯೋಗ ಸಿಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಫ್ಯಾಮಿಲೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಉದ್ಯೋಗ ಜಾಸ್ತಿ ಆಗೋದ್ರಿಂದ ರೆವೆನ್ಯೂ ಜಾಸ್ತಿ ಆಗುತ್ತೆ, ರೆವೆನ್ಯೂ ಜಾಸ್ತಿ ಆದ್ರೆ ಸೇವಿಂಗ್ಸ್ ನು ಉಳಿಸ್ತಾರೆ. ಅಂದ್ರೆ ಈಗ
ಪ್ರತಿದಿನೂ ನಿಮ್ಗೆ ಹಣ ಬರ್ತಾ ಹೋದ್ರೆ ನೀವ್ ಏನ್ ಮಾಡ್ತೀರ ಅಂದ್ರೆ ಅದನ್ನ ಉಳಿಸ್ತಾ ಹೋಗ್ತಾರೆ. ಈ ಸೇವಿಂಗ್ಸ್ ಚಾರ್ಜ್ ಆದ್ರೆ ಏನಾಗತ್ತಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಹೂಡಿಕೆ ಜಾಸ್ತಿ ಆಗುತ್ತೆ. ಹೂಡಿಕೆ ಜಾಸ್ತಿ ಆದ್ರೆ ನೋಡ್ರಿ ಮತ್ತೆ ಏನಾಗತ್ತಂದ್ರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಮತ್ತೆ ಉದ್ಯೋಗಗಳ ಸೃಷ್ಟಿ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದಕ್ಕಿದು ಒಳ್ಳೆಯ ದಾರಿ. ಆದ್ರೆ ಇದೇನಪ್ಪ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಈಗ ನೋಡ್ರಿ ಒಂದು ದೇಶ ಯುವ ದೇಶ ಇದೆ, ಅದಕ್ಕೇನಪ್ಪ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ಲಾಭಾಂಶಗಳು ಸಿಗುತ್ತೆ. ಅದೇ ಒಂದು 30-40 ವರ್ಷ ಕಳೆದೋದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಜನಸಂಖ್ಯೆ ಕಮ್ಮಿ ಆಗಿರುತ್ತೆ. ಅಂದ್ರೆ ಈಗ ನೋಡ್ರಿ ಇವರ ಮಕ್ಕಳು ಏನಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಮಾರ್ಕೆಟ್ಗೆ ಬಂದಿರ್ತಾರೆ, ಆಗ ಏನಾಗತ್ತಂದ್ರೆ ಉದ್ಯೋಗ ಅವಕಾಶಗಳು ಜಾಸ್ತಿ ಇರ್ತಾರೆ, ಆದ್ರೆ ಕೆಲಸ ಮಾಡುವ ಜನರು ಕಮ್ಮಿ ಇರ್ತಾರೆ, ಅಂದ್ರೆ ಲೇಬರ್ ಫೋರ್ಸ್ ಕಮ್ಮಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ವಿಶ್ವ ಜನಸಂಖ್ಯಾ ವರದಿ 2022 ಪ್ರಕಾರ ಏನಪ್ಪ ಅಂದ್ರೆ 2100 ಇಸ್ವಿಗೆ ಏನಪ್ಪ ಅಂದ್ರೆ ಜಗತ್ತಲ್ಲಿ ಎಷ್ಟು ಡಿಪೆಂಡೆಂಟ್ ಪೀಪಲ್ ಇರ್ತಾರೆ ಅಂದ್ರೆ 40% ಪೀಪಲ್ಸ್ ಡಿಪೆಂಡ್ ಇರ್ತಾರೆ. ಅಂದ್ರೆ 60 ವರ್ಷಕ್ಕಿಂತ ಜಾಸ್ತಿಯಾಗಿ ಇನ್ನೊಬ್ಬರ ಮೇಲೆ ಏನಪ್ಪ ಅಂದ್ರೆ ಆಧಾರಿತವಾಗಿ ಬದುಕುವಂತ ಜನರ ಸಂಖ್ಯೆ ಏನಪ್ಪ ಅಂದ್ರೆ ವಿಶ್ವದಲ್ಲೇ 40% ಇರ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಕಂಡೀಷನ್ಸ್ ಏನಪ್ಪ ಅಂದ್ರೆ ಭಾರತಕ್ಕೂ ಕೂಡ ಬರುತ್ತೆ. ಭಾರತ 2050 ಹೊತ್ತಿಗೆ ಏನಪ್ಪ ಅಂದ್ರೆ ಬಹಳಷ್ಟು ಜನನ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಹೊಂದಿರುತ್ತೆ. ಅಂದ್ರೆ ಮೋರ್ ದನ್ ಪೀಪಲ್ ಏನಪ್ಪ ಅಂದ್ರೆ 60+ ಏಜ್ ಆಗಿರೋದ್ರಿಂದ ಇವರೇನಾಗಿರ್ತಾರೆ ಅಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಈ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಬದಲಾಗಿ ಏನಪ್ಪ ಅಂದ್ರೆ ಈ 18 ಏನು 59 ವರ್ಷದ ಜನಸಂಖ್ಯೆ ನಾವೇನ್ ಕರಿತೀವಿ, ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಲೇಬರ್ ಫೋರ್ಸ್ ಅಥವಾ ವರ್ಕಿಂಗ್ ಏಜ್ ಅಂತ ಏನ್ ಕರಿತೀವಲ್ಲ, ಇವರ ಜನಸಂಖ್ಯೆ ಕಮ್ಮಿ ಆಗಿರುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಡಿಪೆಂಡೆಂಟ್ ರೇಷಿಯೋ ಜಾಸ್ತಿ ಆಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ದುಡಿದು 4-5 ಜನಕ್ಕೆ ಏನಪ್ಪ ಅಂದ್ರೆ ಊಟ ಕೊಡುವಂತ ಪರಿಸ್ಥಿತಿ ಬರುತ್ತೆ. ಸೊ ಅದನ್ನ ಕಮ್ಮಿ ಮಾಡ್ಕೋಬೇಕಾದ್ರೆ ಕೇವಲ ಚೈನಾದವರು ಮಾತ್ರ ಜನಸಂಖ್ಯೆನ ಅಂದ್ರೆ ಈ ಫರ್ಟಿಲಿಟಿ ರೇಟ್ ಅನ್ನ ಜಾಸ್ತಿ ಮಾಡಂಗಿಲ್ಲ, ಭಾರತದವರು ಕೂಡ ಕನ್ಸಿಡರೇಷನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವ್ ಇದನ್ನ ಏನಪ್ಪ ಅಂದ್ರೆ ಚೈನಾದ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಚೈನಾಗ್ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಜನಸಂಖ್ಯೆದಿಂದ ಏನು ಡೆಮೋಗ್ರಾಫಿಕ್ ಶಿಫ್ಟ್ ಆಗಿದೆ ಅಂದ್ರೆ ಜನಸಂಖ್ಯೆ ಲಾಭಾಂಶ ಆಗಿಂದ ಏನ್ ಬದಲಾವಣೆಗಳಾಗಿದೆಯಲ್ಲ ಆ ಲಾಭಾಂಶಗಳು ಸಿಕ್ಕಿದೆ. ಈಗೇನಪ್ಪ ಅಂದ್ರೆ ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ಏನ್ ನಷ್ಟ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಚೈನಾದಲ್ಲಿ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವೆಲ್ಲ ಯಾರನ್ನ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಸ್ ಅಂತ ಕರಿತೀವಪ್ಪ ಅಂದ್ರೆ ಯಾರೆಲ್ಲ 16-59 ವರ್ಷದ ಒಳಗಿನ ಜನರಿದ್ದಾರೆ ಅವರಿಗೆ ನಾವು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಸ್ ಅಂತ ಕರಿತೀವಿ. ಅದು ಈಗ 2022 ಹೊತ್ತಿಗೆ ಚೈನಾದಲ್ಲಿ ಎಷ್ಟಿದೆಯಪ್ಪ ಅಂದ್ರೆ 875 million ಅಂದ್ರೆ 87.5 crore ಇದೆ ಅಂತ ಹೇಳ್ತಿದ್ದಾರೆ. ಅದೇ ನೋಡ್ರಿ ನೀವು 2010 ಕನ್ಸಿಡರ್ ಮಾಡಿದ್ರೆ ಅದೇನಾಗಿತ್ತಪ್ಪ ಅಂದ್ರೆ 95 crore ಆಗಿತ್ತು. ಈಗ 7.5 crore ಜನಸಂಖ್ಯೆ ಕಮ್ಮಿ ಆಗಿದೆ, ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಏನಾಗ್ತಿದೆಯಪ್ಪ ಅಂದ್ರೆ ಜನರ ಸಂಬಳ ಜಾಸ್ತಿ ಆಗ್ತಿದೆ, ಅಂದ್ರೆ ವೇಜಸ್ ಆರ್ ಇನ್ಕ್ರೀಸಿಂಗ್ ಅಂದ್ರೆ ಜನರ ಸಂಬಳ ಜಾಸ್ತಿ ಆಗ್ತಿದೆ. ಆಮೇಲೆ ಲೇಬರ್ ಇನ್ಸೆಂಟಿವ್ಸ್ ಅಂದ್ರೆ ನೋಡ್ರಿ ಕಾರ್ಮಿಕರಿಂದ ಕೂಡಿದ ಅಥವಾ ಕಾರ್ಮಿಕರು ಬೇಕೇ ಬೇಕನ್ನುವಂತ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ ಏನಿರುತ್ತೆ ಆ ಇಂಡಸ್ಟ್ರೀಸ್ ಅಥವಾ ಆ ಕಾರ್ಖಾನೆಗಳು ಈಗೇನಾಗ್ತಿದ್ವು ಅಂದ್ರೆ ಚೈನಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಿದ್ದಾವೆ. ಎಸ್ಪೆಷಲಿ ಯಾವ ದೇಶಕ್ಕೆ ಹೋಗ್ತಿದಾವಪ್ಪ ಅಂದ್ರೆ ಸೌತ್ ಈಸ್ಟ್ ಏಷ್ಯಾ, ಅಂದ್ರೆ ದಕ್ಷಿಣ ಆಗ್ನೇಯ ಏಷ್ಯಾಗೆ ಏನಪ್ಪ ಅಂದ್ರೆ ಆ ಒಂದು ಉದ್ಯೋಗಗಳು ಹೋಗ್ತಾ ಇದಾವೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಚೈನಾದಲ್ಲಿ ಏನಪ್ಪ ಅಂದ್ರೆ 60 ವರ್ಷ ಮೀರಿದ ಜನಸಂಖ್ಯೆನು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಮುಂಚೆ ಎಷ್ಟಿತ್ತಪ್ಪ ಅಂದ್ರೆ ಮುಂಚೆ 250 million ಅಂದ್ರೆ 25 crore ಇದ್ದಿದ್ದು ಅದೇ ಎಷ್ಟಾಗಿದೆ ಅಂದ್ರೆ 28 crore ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ 2050 ಹೊತ್ತಿಗೆ ಏನಪ್ಪ ಅಂದ್ರೆ ಈ 60 ವರ್ಷ ಮೀರಿದ ಜನಸಂಖ್ಯೆ ಎಷ್ಟಾಗತ್ತಂದ್ರೆ 487 million ಅಂದ್ರೆ 48.7 crore ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಚೈನಾ ಜನಸಂಖ್ಯೆ ಒಟ್ಟು 35% ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಚೈನಾದ ಒಂದು ಏಜೆನ್ಸಿ ಆದಂತ ನ್ಯಾಷನಲ್ ವರ್ಕಿಂಗ್ ಕಮಿಷನ್ ಆನ್ ಏಜಿಂಗ್, ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಚೈನಾದಲ್ಲಿ ಈ ಏಜಿಂಗ್ ಅಂದ್ರೆ ಈಗ ವಯಸ್ಸಾದವರಿಗೆ ಏನ್ ಹೆಲ್ತ್ ಪಾಪ್ಯುಲೇಷನ್ ಇದೆ ಅಥವಾ ವಯಸ್ಸಾದವರಿಗೆ ನೋಡ್ರಿ ಹೆಲ್ತ್ ಎಕ್ಸ್ಪೆಂಡಿಚರ್ ಇದೆಲ್ಲ ಇದು ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 26% ಆಫ್ ದೇರ್ GDP ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೆಲ್ತ್ ಕೇರ್ ಸರ್ವಾಗೆ ನೋಡ್ರಿ ಚೈನಾ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ 2050 ಹೊತ್ತಿಗೆ ಅವರು GDP ಒಟ್ಟು 26% ಅನ್ನ ಖರ್ಚು ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಚೈನಾನು ಕೂಡ ಏನಪ್ಪ ಅಂದ್ರೆ ಜಪಾನಿನ ಹಾದಿ ಹಿಡಿದಂತ ಸೂಚನೆಗಳು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಜಪಾನಿನ ಹಾದಿ ಏನಪ್ಪ ಅಂದ್ರೆ ಜಪಾನಲ್ಲಿ ಏನಾಗ್ತಿದೆ ಅಂದ್ರೆ ಬಹಳಷ್ಟು ದಿನಗಳಿಂದ ಏನಪ್ಪ ಅಂದ್ರೆ ಅಲ್ಲಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಸ್ ಕಮ್ಮಿ ಆಗ್ತಿದೆ. ಯಾಕಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಮಕ್ಕಳ ಜನನ ಪ್ರಮಾಣ ಕಮ್ಮಿ ಆಗಿದ್ರಿಂದ ಅಲ್ಲಿ ಮಕ್ಕಳ ಅಭಿವೃದ್ಧಿ ಅಥವಾ ಅಲ್ಲಿ ಏನ್ ಗ್ರೋತ್ ಇದೆಯಲ್ಲ ಅದು ಕಮ್ಮಿ ಆಗಿದೆ. ಅಂದ್ರೆ ಮಕ್ಕಳ ಜನಸಂಖ್ಯೆ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಅವರ ಜನಸಂಖ್ಯೆ ಕಮ್ಮಿ ಆಗಿದೆ. ಹೀಗಾಗಿ ಅವರ ಮಕ್ಕಳ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅಂದ್ರೆ ಜಪಾನ್ದ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಪೇಪರ್ ಪ್ರಕಾರ ನೋಡ್ರಿ ಜಪಾನಿನ ಯಾವ ಪೇಪರ್ ಅಪ್ಪ ಅಂದ್ರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಎಕಾನಮಿ ಟ್ರೇಡ್ ಇಂಡಸ್ಟ್ರಿ ಪ್ರಕಾರ ಏನಪ್ಪ ಅಂದ್ರೆ ಈಗ ಚೈನಾದಲ್ಲಿ ಏನೀಗ ಚೈಲ್ಡ್ ಮತ್ತೆ ಎಲ್ಡರ್ಲಿ ಪಾಪ್ಯುಲೇಷನ್ಸ್ ಅಂದ್ರೆ ನೋಡ್ರಿ ಮಕ್ಕಳು ಮತ್ತೆ ಏನಪ್ಪ ಅಂದ್ರೆ ವಯಸ್ಸಾದವರ ಜನಸಂಖ್ಯೆ ಇದೆಯಲ್ಲ ಇದು 2020 ಯಾವ ತರನಾಗಿ ಇದೆಯಲ್ಲ ಇದೇನಪ್ಪ ಅಂದ್ರೆ ಜಪಾನಿನ 1990 ಏನಿತ್ತಲ್ಲ ಅದೇ ಸಂದರ್ಭ ಏನಪ್ಪ ಅಂದ್ರೆ ಈಗ ಚೈನಾದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ.
ಆಮೇಲೆ ನೋಡ್ರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಚೈನಾದ ಫರ್ಟಿಲಿಟಿ ರೇಟ್ ಏನಪ್ಪ ಅಂದ್ರೆ ತುಂಬಾ ಬೇಗ ಡಿಕ್ಲೈನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಟ್ಟು ಸಂತಾನೋತ್ಪತ್ತಿ ದರ ಏನಪ್ಪ ಅಂದ್ರೆ ತುಂಬಾ ಬೇಗ ಡಿಕ್ಲೈನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಒಂದು ಪೇಪರ್ ಪ್ರಕಾರ ಏನಪ್ಪ ಅಂದ್ರೆ 2 ದಶಕಗಳಲ್ಲಿ ಏನಪ್ಪ ಅಂದ್ರೆ ಅವರ ಫರ್ಟಿಲಿಟಿ ರೇಟ್ ಎಷ್ಟು ಡಿಕ್ಲೈನ್ ಆಗಿದೆ, ಸಂತಾನೋತ್ಪತ್ತಿ ದರ ಎಷ್ಟು ಡಿಕ್ಲೈನ್ ಆಗಿದೆ ಅಂದ್ರೆ 2.74% ಇಂದ 1.28% ಬಂದಿದೆ ಅಂತ ಹೇಳ್ತಿದ್ದಾರೆ. ಅದೇ ನೋಡ್ರಿ ಇದೇ ಸಮಯದಲ್ಲಿ ಜಪಾನಿನ ಫರ್ಟಿಲಿಟಿ ರೇಟ್ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ 1.25 to 1.29 ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಚೈನಾದ ಫರ್ಟಿಲಿಟಿ ರೇಟ್ ಏನಪ್ಪ ಅಂದ್ರೆ ಬಹಳಷ್ಟು ಡಿಕ್ಲೈನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಪೇಪರ್ ಪ್ರಕಾರ ನೋಡ್ರಿ ಈ ಚೈನಾದ ಎಲ್ಡರ್ಲಿ ಪಾಪ್ಯುಲೇಷನ್ ಏನಿದೆಯಲ್ಲ 1980ರಲ್ಲಿ ಯಾವ ತರನಾಗಿತ್ತು ಅಂದ್ರೆ, ಚೈನಾದಲ್ಲಿ ಮಕ್ಕಳ ಮತ್ತೆ ಈಗ ವಯಸ್ಸಾದವರ ಜನಸಂಖ್ಯೆ 1980ರಲ್ಲಿ ಯಾವ ತರನಾಗಿತ್ತಲ್ಲ ಅದೇ ಪ್ಯಾಟರ್ನ್ ಏನಿಗೆ ಅಂದ್ರೆ ಭಾರತದಲ್ಲಿ 2020ರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ ಭಾರತಕ್ಕೆ ಈಗ ಏನಾಗಿದೆ ಅಂದ್ರೆ ಆರ್ಥಿಕ ಬೂಮ್ ಆಗಿದೆ, ಅಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ತಿದ್ದೇವಪ್ಪ ಅಂದ್ರೆ ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಟ್ ಅಂದ್ರೆ ಜನಸಂಖ್ಯೆಯ ಲಾಭದ ಏನಪ್ಪ ಅಂದ್ರೆ ಲಾಭಾಂಶವನ್ನ ಪಡೆದುಕೊಳ್ತಿದ್ವಿ. ನಾನು ಆಗ್ಲೇ ಹೇಳ್ದಂಗೆ ನೋಡ್ರಿ ನಮ್ದು ಹೆಂಗ್ ಪಾಪ್ಯುಲೇಷನ್ಸ್ ಕಮ್ಮಿ ಆಗುತ್ತಲ್ಲ, ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇನಿಷಿಯಲ್ ಪೀರಿಯಡ್ ಅಲ್ಲಿ ಜಾಸ್ತಿ ಆಗ್ತಾರೆ, ಸೊ ಉದ್ಯೋಗಗಳು ಜಾಸ್ತಿ ಸಿಗುತ್ತೆ, ಉದ್ಯೋಗಗಳು ಜಾಸ್ತಿ ಆದ್ರೆ ರೆವೆನ್ಯೂ ಜಾಸ್ತಿ ಆಗುತ್ತೆ, ರೆವೆನ್ಯೂ ಜಾಸ್ತಿ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಮತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಈ ತರನಾಗ ಏನಪ್ಪ ಅಂದ್ರೆ ಭಾರತಕ್ಕೆ ಈಗ ಅರ್ಲಿ ಸ್ಟೇಜ್ ಆಗಿರೋದ್ರಿಂದ ಹೆಚ್ಚು ಹೆಚ್ಚಿನ ಅವಕಾಶಗಳಾಗಿದೆ ಅಂತ ಹೇಳ್ತಿದ್ರೆ. ಆಮೇಲೆ ನೋಡ್ರಿ ಅವ್ರು ಹೆವಿಲಿ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ಯಾವ್ದ್ರಲ್ಲಿ ಮಾಡ್ತಿದ್ರು ಅಂದ್ರೆ ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್ಸ್ ಅಲ್ಲಿ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ ಜಗತ್ತಿಗೆ ಬೇಕಾದಂತ ಜನಸಂಖ್ಯೆ ಅಂದ್ರೆ ಈಗ ಕೆಲಸ ಮಾಡಕ್ ಬೇಕಾದಂತ ಜನಸಂಖ್ಯೆನ ಏನಪ್ಪ ಅಂದ್ರೆ ಭಾರತದವ್ರು ಕೊಡಕ್ಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ವರಿಂಗ್ ಫ್ಯಾಕ್ಟರ್ ಏನಪ್ಪ ಅಂದ್ರೆ ನಮ್ಮ ಫರ್ಟಿಲಿಟಿ ರೇಟ್ ಕೂಡ ಡಿಕ್ಲೈನ್ ಆಗ್ತಿರೋದ್ರಿಂದ ಆದಷ್ಟು ಬೇಗ ಏನಪ್ಪ ಅಂದ್ರೆ ಸರ್ಕಾರನು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಫರ್ಟಿಲಿಟಿ ರೇಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಕೂಡ ಏನಪ್ಪ ಅಂದ್ರೆ ಪಾಲಿಸೀಸ್ನ ತರಬೇಕು. ಅವಾಗ ಮಾತ್ರ ನಮ್ಗೆ ಏನಪ್ಪ ಅಂದ್ರೆ ಡಿಪೆಂಡೆಂಟ್ ಸಂಖ್ಯೆ ಕಮ್ಮಿ ಆಗೋದಕ್ಕೆ ಮಾತ್ರ ಚಾನ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ G20 ಪ್ರೆಸಿಡೆಂಟ್ಸ್ ಟು ಆಂಪ್ಲಿಫೈ ಸೌತ್ ಏಷ್ಯಾಸ್ ವಾಯ್ಸ್. ಅಂದ್ರೆ ಈಗ ನೋಡ್ರಿ ಭಾರತ ಏನಪ್ಪಾ ಅಂದ್ರೆ ಈ ವರ್ಷದ G20 ಅಧ್ಯಕ್ಷ ಸ್ಥಾನವನ್ನು ಏನು ಅಂದ್ಕೊಂಡಿದ್ದಲ್ಲ, ಇವ್ರೇನ್ ಮಾಡ್ಬೇಕಂದ್ರೆ ದಕ್ಷಿಣ ಏಷ್ಯಾದ ಧ್ವನಿ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಇನ್ನು ಜಾಸ್ತಿ ಮಾಡ್ಬೇಕು, ಜಗತ್ತಿಗೆ ಸಾರಿ ಹೇಳ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ಜಾಗತಿಕವಾಗಿ ಏನಾಗ್ತಿದ್ಯಪ್ಪ ಅಂದ್ರೆ ಒಂದ್ ಕಡೆ ಏನಪ್ಪ ಅಂದ್ರೆ ಪೊಟೆನ್ಷಿಯಲ್ ಇದ್ರೆ ಇನ್ನೊಂದ್ ಕಡೆ ಪ್ರೇಲ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದ್ ಕಡೆ ನೋಡ್ರಿ ಹೆಚ್ಚಿನ ಅವಕಾಶಗಳಿದ್ರೆ ಇನ್ನೊಂದ್ ಕಡೆ ಏನಪ್ಪ ಅಂದ್ರೆ ಅವಕಾಶಗಳು ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆ ಒಂದು ಸಮಯದಲ್ಲಿ ಏನಪ್ಪಾ ಅಂದ್ರೆ ಇಂಡಿಯಾ G20 ಅಧ್ಯಕ್ಷತೆಯನ್ನ ಹೊಂದಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ ಆಹಾರದ ಮತ್ತೆ ಇಂಧನದ ಮತ್ತೆ ಏನಪ್ಪಾ ಅಂದ್ರೆ ಆರ್ಥಿಕ ಕೊರತೆ ಇದೆ. ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆ ಇದೆ ಏನಪ್ಪಾ ಅಂದ್ರೆ ನಮಗೆ ಇನ್ನೂ ಹೊರೆಯನ್ನ ಹೊರಿಸ್ತಾ ಇದೆ. ಮೊದಲೇ ನೋಡ್ರಿ ಜಗತ್ತಲ್ಲಿ ಏನಪ್ಪಾ ಅಂದ್ರೆ ಆಹಾರದ್ದು ಇಂಧನದ್ದು ಮತ್ತೆ ಏನಪ್ಪಾ ಅಂದ್ರೆ ಆರ್ಥಿಕ ಹೊರೆ ಇದೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಈ ಆರ್ಥಿಕ ಹೊರೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಭಾರತಕ್ಕೆ ಏನಪ್ಪಾ ಅಂದ್ರೆ ಒಂದು ಹೊಸ ಅವಕಾಶ ಇದೆ. ಅವ್ರೇನ್ ಮಾಡ್ಬೋದು ಅಂದ್ರೆ ಮುಂದ್ಗಡೆಯಿಂದ ಅಥವಾ ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ನಿಂತು ಏನಪ್ಪಾ ಅಂದ್ರೆ ಎಲ್ಲಾ ಕಡೆಯಿಂದ ಏನಪ್ಪಾ ಅಂದ್ರೆ ಗ್ಲೋಬಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಫ್ಲೂಯೆನ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದಕ್ಕೋಸ್ಕರ ಭಾರತ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರಿಯಾರಿಟೀಸ್ ಅಂದ್ರೆ ಆದ್ಯತೆಗಳನ್ನ ಮಾಡ್ಕೊಂಡಿದೆ. ಫಸ್ಟ್ ಏನಪ್ಪಾ ಅಂದ್ರೆ ಗ್ರೀನ್ ಡೆವಲಪ್ಮೆಂಟ್, ಅಂದ್ರೆ ಯಾವುದೇ ತರ ನಾವೇನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲವನ್ನ ಬಳಸದೆ ಹಸಿರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದೀವಿ. ಇದ್ರ ಜೊತೆಗೆ ನೋಡ್ರಿ ಹವಾಮಾನ ಬದಲಾವಣೆಗೆ ಫೈನಾನ್ಸ್ ಅನ್ನ ಮಾಡೋದು ಅಂದ್ರೆ ಸಹಾಯನ ಮಾಡ್ತೀವಿ ಅಂತ ಹೇಳಿದೀವಿ. ಜೊತೆಗೆ ನೋಡ್ರಿ ಲೈಫ್ ಮಿಷನ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ, ಅಂದ್ರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತೇಳಿ ಒಂದು ಮಿಷನ್ ಅನ್ನ ಜಾರಿಗೆ ಮಾಡಿದೀವಿ. ಇದ್ರ ಜೊತೆಗೆ ನೋಡ್ರಿ ನಮ್ದೇನಪ್ಪ ಅಂದ್ರೆ ಅಭಿವೃದ್ಧಿ ಇನ್ನೂ ಜಾಸ್ತಿ ಆಗ್ತಿದೆ. ಜೊತೆಗೆ ಇದೇನಪ್ಪ ಅಂದ್ರೆ ರಿಸಿಲೆಂಟ್ ಆಗಿದೆ, ಅಂದ್ರೆ ತುಂಬಾ ದೃಢವಾಗಿದೆ. ಜೊತೆಗೆ ಇದು ಇನ್ಕ್ಲೂಸಿವ್ ಆಗಿದೆ, ಅಂದ್ರೆ ಎಲ್ಲಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಾವು ಹೆಚ್ಚು ಹೆಚ್ಚು ಗಮನ ಯಾವ್ದ್ರ ಕಡೆ ಕೊಡ್ತಿದ್ವಿ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಿದ್ವಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ತಂತ್ರಜ್ಞಾನದ ಬೆಳವಣಿಗೆ ಅಥವಾ ಅದರದ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ. ಜೊತೆಗೆ ನೋಡ್ರಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಚೆನ್ನಾಗಿ ಬೆಳೀತಿದೆ. ಅಂದ್ರೆ ಈಗ ಸಾರ್ವಜನಿಕವಾಗಿ ಕೂಡ ಏನಪ್ಪಾ ಅಂದ್ರೆ ಡಿಜಿಟಲೈಸೇಷನ್ ಯೂಸ್ ಮಾಡೋರು ಕೂಡ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಬೇರೆ ಬೇರೆ ದೇಶದ ಜೊತೆಗಿರುವಂತಹ ಸುಧಾರಣೆಗಳು, ಜೊತೆಗೆ ನೋಡ್ರಿ ಮಹಿಳೆಯರನ್ನ ಮುಂದೆ ಅಥವಾ ಮಹಿಳಾ ಸಬಲೀಕರಣಕ್ಕೆ ಕೊಡುವಂತ ಒತ್ತಿರ್ಬೋದು, ಅವರ ಅಭಿವೃದ್ಧಿ ಇರ್ಬೋದು, ಇದೇನಪ್ಪ ಅಂದ್ರೆ ಭಾರತವನ್ನ ಈಗ ಜಗತ್ತಿನ ನಾಯಕನಾಗಿ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವೇನನ್ನ ಮೋಟೋ ಇಟ್ಟಿದೀವಪ್ಪ ಅಂದ್ರೆ G20 ವಸುದೈವ ಕುಟುಂಬಂ. ವಸುದೈವ ಕುಟುಂಬಂ ಅಂದ್ರೆ ನಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಒಂದೇ ಕುಟುಂಬದವರು ಅಥವಾ ಒಂದೇ ಮನೆಯವರು ಅಂತ ನಾವು ಹೇಳ್ತಿದ್ವಿ. ಹಾಗಾಗಿ ಈ ವರ್ಷದ ವಿಷನ್ ಏನಿದೆ, ಮೋಟೋ ಏನಿದೆ ಅಂದ್ರೆ ಒನ್ ಅರ್ತ್ ಒನ್ ಫ್ಯಾಮಿಲಿ ಅಂಡ್ ಒನ್ ಫ್ಯೂಚರ್, ಅಂದ್ರೆ ಒಂದು ಭೂಮಿ ಒಂದು ಕುಟುಂಬ ಮತ್ತೆ ಒಂದು ಫ್ಯೂಚರ್ ಅಂತ ನಾವು ಹೇಳ್ತಿದ್ವಿ. ಹಾಗಾಗಿ ಏನೀಗ ಜಗತ್ತು ಬೇರೆ ಬೇರೆ ಕಡೆ ಹೋಗಿದೆಯಲ್ಲ,
ಅದನ್ನು ಒಟ್ಟುಗೂಡಿಸುವ ಶಕ್ತಿ ಯಾವುದಕ್ಕಿದೆಯಪ್ಪ ಅಂದರೆ ಭಾರತಕ್ಕಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ದಕ್ಷಿಣ ಏಷ್ಯಾದ ಏನು ಸಮಸ್ಯೆಗಳಿದೆ ಅಲ್ಲ, ಇವೇನಪ್ಪ ಅಂದರೆ ಜಾಗತಿಕವಾಗಿದೆ, ಇದೇನಪ್ಪ ಅಂದರೆ ಸ್ಥಳೀಯವಾಗಿಲ್ಲ ಬದಲಾಗಿ ಜಾಗತಿಕವಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲೇನಾಗ್ತಿದೆ ಅಂದರೆ ದಕ್ಷಿಣ ಏಷ್ಯಾದ ರಾಜ್ಯಗಳ ಮಧ್ಯೆ ಅಥವಾ ದೇಶಗಳ ಮಧ್ಯೆ ಏನಪ್ಪ ಅಂದರೆ ಬೌಂಡ್ರಿ ಡಿಸ್ಪ್ಯೂಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಸದಸ್ಯ ರಾಷ್ಟ್ರಗಳು ಒಟ್ಟಿಗೆ ಕೂಡಿ ಏನಪ್ಪ ಅಂದರೆ ಮಾತುಕತೆಗಳನ್ನು ಮಾಡ್ಕೋಬೇಕು. ಜೊತೆಗೆ ನೋಡ್ರಿ, ಇತ್ತೀಚೆಗೆ ಏನಾಗಿದೆಯಪ್ಪ ಅಂದರೆ ದಕ್ಷಿಣ ಏಷ್ಯಾದಲ್ಲಿ ಏನಾಗ್ತಿದೆ ಅಂದರೆ ಆರ್ಥಿಕ ಹಿನ್ನಡೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆಗಸ್ಟ್ 2022 ಏನಪ್ಪ ಅಂದರೆ ಶ್ರೀಲಂಕಾದಲ್ಲಿ ಈ ಇನ್ಫ್ಲೇಷನ್, ಹಣದುಬ್ಬರ ಏನಪ್ಪ ಅಂದರೆ ಯಾವತ್ತೂ ಇರದಂಥ ಇನ್ಫ್ಲೇಷನ್ ಇತ್ತು, ಹಣದುಬ್ಬರ ಇತ್ತು ಅಂದರೆ ಎಂದೂ ಕಾಣದ ಹಣದುಬ್ಬರ ಇತ್ತು. ಎಷ್ಟಿತ್ತಪ್ಪ ಅಂದರೆ 64.3% ಇತ್ತು. ಇದರಿಂದ ಆಹಾರ ಪದಾರ್ಥಗಳ ಬೆಲೆ ಎಷ್ಟಾಯ್ತಪ್ಪ ಅಂದರೆ 84.6% ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ವರ್ಷ ಕಂಪೇರ್ ಮಾಡಿದರೆ ಆಹಾರ ಪದಾರ್ಥಗಳ ದರ 84% ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ನೋಡ್ರಿ, ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಏನಪ್ಪ ಅಂದರೆ ಈ ಪ್ರಭಾವ ಮತ್ತು ಎಕನಾಮಿಕ್ ಆರ್ಥಿಕ ಹೊಡೆತದಿಂದಾಗಿ ಏನಪ್ಪ ಅಂದರೆ ಪಾಕಿಸ್ತಾನ ಈಗ ರಿಕವರಿ ಆಗಬೇಕಾದ್ರೆ ಅಟ್ಲೀಸ್ಟ್ ಅವ್ರಿಗೆ ಏನಪ್ಪ ಅಂದರೆ $30 billion ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇವರಿಗೆ ರೀಸ್ಟೋರೇಷನ್ ಕಾಸ್ಟ್ ಅಂದರೆ ಈಗ ಪ್ರವಾಹದಲ್ಲಿ ಮತ್ತೆ ಜನರಿಗೆ ಜೀವನವನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ಏನಪ್ಪ ಅಂದರೆ 16 crore ಮಾತುಕತೆ ನಡೆದಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ರಷ್ಯಾ ಉಕ್ರೇನ್ ವಾರ್ ಆದಮೇಲೆ, ರಷ್ಯಾ ಇನ್ವೇಷನ್ ಆಫ್ ಉಕ್ರೇನ್ ಆದಮೇಲೆ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿದೆ ಜಾಗತಿಕವಾಗಿ ಇಂಧನದ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಗ್ಲೋಬಲಿ ನೋಡ್ರಿ, ಇಂಧನದ ಬೆಲೆ ಎಸ್ಪೆಷಲಿ ಏನಪ್ಪ ಅಂದರೆ ಪಳೆಯುಳಿಕೆ ಇಂಧನಗಳ ಬೆಲೆ ಏನಪ್ಪ ಅಂದರೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದರೆ ಬಾಂಗ್ಲಾದೇಶದ ಗೌರ್ಮೆಂಟ್ ಕೂಡ ಏನಪ್ಪ ಅಂದರೆ ಅವರ ಈ ಇಂಧನದ ಬೆಲೆ ಏನಿದೆ ಅಲ್ಲ ಅದ್ರ ಮೇಲೆ ಟ್ಯಾಕ್ಸ್ನ 50% ಜಾಸ್ತಿ ಮಾಡಿದ್ರು. ಇದರಿಂದ ಏನಪ್ಪ ಅಂದರೆ ಸೆಪ್ಟೆಂಬರ್ 2022 ಬಾಂಗ್ಲಾದೇಶದಲ್ಲಿ ಹಣದುಬ್ಬರ ಎಷ್ಟು ಜಾಸ್ತಿ ಆಯ್ತು ಅಂದರೆ 7.5% ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾರತ ಈಗ ಏನು ಮಾಡ್ಬೇಕಪ್ಪ ಅಂದರೆ ಆಕ್ಷನ್ ಅನ್ನು ತಗೋಬೇಕು. ಕೆಲವೊಂದಿಷ್ಟು ಏನಪ್ಪ ಅಂದರೆ ಆಕ್ಷನ್ ಅನ್ನು ತಗೊಂಡು G20 ಇಂಟ್ರೊಡ್ಯೂಸ್ ಅನ್ನು ಮಾಡಬೇಕು. ಸೊ ಇದರಿಂದ ಏನಪ್ಪ ಅಂದರೆ ಈ ದಕ್ಷಿಣ ಏಷ್ಯಾದಲ್ಲಿ ಏನಾಗಬೇಕಂದ್ರೆ ಆರ್ಥಿಕ ಸ್ಥಿರತೆ ಉಂಟಾಗಬೇಕು. ಜೊತೆಗೆ ನೋಡ್ರಿ, ಇಲ್ಲೇನಪ್ಪ ಅಂದರೆ ಪೀಸ್ ಅಂದರೆ ಏನಪ್ಪ ಅಂದರೆ ಶಾಂತಿ ನೆಲೆಸಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅದಕ್ಕೋಸ್ಕರ ಏನಪ್ಪ ಅಂದರೆ ನಮ್ಮ ದಕ್ಷಿಣ ಏಷ್ಯಾದ ಒಟ್ಟು ದೇಶಗಳ ಪರವಾಗಿ ಏನಪ್ಪ ಅಂದರೆ ಇಂಡಿಯಾ ಒಂದು ವಾಯ್ಸ್ ಅನ್ನು ರೈಸ್ ಮಾಡಬೇಕಂತ ಹೇಳ್ತಿದ್ದಾರೆ. ಈಗೇನಂದ್ರೆ ಎಲ್ಲ ದೇಶಗಳು ಏನಪ್ಪ ಅಂದರೆ ಈ ಆರ್ಥಿಕ ಹೊರೆಯಿಂದ ಏನು ಸ್ಟ್ರೆಸ್ ಆಗಿದೆ. ಜೊತೆಗೆ ನೋಡ್ರಿ, ಜಿಯೋ ಪೊಲಿಟಿಕಲ್ ಪೋಲರೈಸೇಷನ್ ಅಂದ್ರೆ ಈಗ ರಷ್ಯಾ ಕಡೆ ಹೋಗೋಣ ಅಥವಾ ಈ ವೆಸ್ಟ್ ಕಡೆಗೆ ಹೋಗೋಣ ಅನ್ನೋ ಒಂದು ಏನು ಜಿಯೋ ಪೊಲಿಟಿಕಲ್ ಪೋಲರೈಸೇಷನ್ ಅಲ್ಲಿ ಇದೆಯಲ್ಲ, ಈ ಸಮಯದಲ್ಲಿ ಏನಪ್ಪ ಅಂದರೆ ಭಾರತ ವಿಶ್ವದ ಎಲ್ಲ ದೇಶಗಳು ಎಸ್ಪೆಷಲಿ ಏನಪ್ಪ ಅಂದರೆ ಈ ದಕ್ಷಿಣ ಏಷ್ಯಾ ದೇಶಗಳು ಏನಪ್ಪ ಅಂದರೆ ಒಂದು ಧ್ವನಿಯಾಗಿ ನಿಂತ್ಕೋಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ದಕ್ಷಿಣ ಏಷ್ಯಾದ ರಾಜ್ಯ ದೇಶಗಳಲ್ಲಿ ಏನಪ್ಪ ಅಂದರೆ ಈ ರಷ್ಯನ್ ಡೆಪ್ಟ್ ಏನಿದೆ ಅಂದರೆ ರಷ್ಯಾದ ಸಾಲ ಏನಿದೆ ಅಲ್ಲ ಅದು ಕೂಡ ಜಾಸ್ತಿ ಆಗಿದೆ. ಅದನ್ನು ಏನಪ್ಪ ಅಂದರೆ ಆದಷ್ಟು ಬೇಗ ಇಂಡಿಯಾ ಕನ್ಸಿಡರೇಷನ್ ಮಾಡಿ ಕಡಿಮೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ಭಾರತಕ್ಕೆ ಏನಪ್ಪ ಅಂದರೆ ಒಂದು ಉತ್ತಮವಾದ ಅವಕಾಶ ಇದೆ. ಅವ್ರೇನು ಮಾಡ್ಬೋದಂದ್ರೆ ಸೌತ್ ಏಷ್ಯಾದ 180 crore ಜನಸಂಖ್ಯೆ ಏನಿದೆಯಲ್ಲ ಆ ಜನಸಂಖ್ಯೆಯ ಒಂದು ಧ್ವನಿಯಾಗಿ ನಿಂತ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸೌತ್ ಏಷ್ಯಾದ ಒಟ್ಟು ಜನಸಂಖ್ಯೆ ಏನಪ್ಪ ಅಂದರೆ 180 crore ಇದೆ. ಸೊ ಇದು ಜಾಗತಿಕವಾಗಿ ಬಡವರ ಸಂಖ್ಯೆಯಲ್ಲಿ ಎಷ್ಟನ್ನ ಪ್ರೊಡಕ್ಟ್ ಕೊಡುತ್ತೆ ಅಂದರೆ 1/3 ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಜಾಗತಿಕವಾಗಿ ನೋಡ್ರಿ, 3 ಬಡವರು ಇದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಎಲ್ಲಿಂದ ಬರ್ತಾನೆ ಅಂದರೆ ದಕ್ಷಿಣ ಏಷ್ಯಾದಿಂದ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ದಕ್ಷಿಣ ಏಷ್ಯಾ ಏನಾಗಿದೆ ಅಂದರೆ ಈಗ ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋವಿಂಗ್ ಮಾರ್ಕೆಟ್ಸ್ ಆಗಿದೆ. ಅಂದರೆ ಜಗತ್ತಿನಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ವೇಗವಾಗಿ ಏನಪ್ಪ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ಮಾರುಕಟ್ಟೆಯಾಗಿದೆ ಅಂತ ಹೇಳ್ತಿದ್ದಾರೆ. ದಕ್ಷಿಣ ಏಷ್ಯಾದ ಅತ್ಯಂತ ದೊಡ್ಡ ದೇಶವಾದಂಥ ಅತ್ಯಂತ ದೊಡ್ಡ ದೇಶ ಮತ್ತು ದೊಡ್ಡ ಆರ್ಥಿಕತೆ ಆದಂಥ ಭಾರತ ಏನು ಮಾಡಬೇಕಪ್ಪ ಅಂದರೆ ಜಾಗತಿಕವಾಗಿ ದಕ್ಷಿಣ ಏಷ್ಯಾನ ಒಂದು ರೆಪ್ರೆಸೆಂಟ್ ಮಾಡಬೇಕು. ಎಸ್ಪೆಷಲಿ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯವಾಗಿ ರೆಪ್ರೆಸೆಂಟ್ ಮಾಡಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, G20 ಏನಪ್ಪ ಅಂದರೆ 3 ಎಮರ್ಜಿಂಗ್ ಎಕನಾಮಿಕ್ಸ್ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಗಳು ಏನಪ್ಪ ಅಂದರೆ ಪ್ರೆಸಿಡೆಂಟ್ ಆಗಿದೆ. ಅಂದರೆ ಕಂಟಿನ್ಯೂ 3 ಏನಪ್ಪ ಅಂದರೆ ಇವು ಪ್ರೆಸಿಡೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಂಟಿನ್ಯೂ 3 ಪ್ರೆಸಿಡೆಂಟ್ಸ್ ಇರುವಂಥ ದೇಶಗಳಿಗೆ ನಾವು ಟ್ರಯೋಕಾ ಅಂತ ಕರಿತೀವಿ. ಸೊ ನೋಡ್ರಿ, ಟ್ರೊಕಿಯಾ ಅಂತ ನಾವು ಕರಿತೀವಿ. ಸೊ ನೋಡ್ರಿ, 2021 ಏನಪ್ಪ ಅಂದರೆ ಯಾವ ಥರನಾಗ ಏನಪ್ಪ ಅಂದರೆ ಈಗ ಇಂಡೋನೇಷ್ಯಾ ಪ್ರೆಸಿಡೆಂಟ್ ಇತ್ತು. 2022 ಇಂಡೋನೇಷ್ಯಾ ಪ್ರೆಸಿಡೆಂಟ್ ಆಯಿತು. 2023 ಭಾರತ, 2025 ನೆಕ್ಸ್ಟ್ ಏನಪ್ಪ ಅಂದರೆ ಸೌತ್ ಆಫ್ರಿಕಾ ಪ್ರೆಸಿಡೆಂಟ್ ಆಗ್ತಿದೆ. ಹಾಗಾಗಿದೆ ಏನಪ್ಪ ಅಂದರೆ ಎಮರ್ಜಿಂಗ್ ನೇಷನ್ಸ್ ಕೆಳಗಡೆ ಬರ್ತಿದೆ. ಈಗ ಭಾರತ ಏನು ಮಾಡ್ಬೋದು ಅಂದರೆ ಏನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಮಸ್ಯೆ ಇದೆಯಲ್ಲ, ಅದನ್ನೇನಪ್ಪ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಮಸ್ಯೆಗಳನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಮುಂದೆ ಇಡಬೇಕು, ಎಸ್ಪೆಷಲಿ G20 ಸಭೆಯ ಮೂಲಕ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ದಕ್ಷಿಣ ಏಷ್ಯಾಕ್ಕೆ ಇರುವಂಥ ಕೆಲವೊಂದಿಷ್ಟು ಮುಖ್ಯ ಸಮಸ್ಯೆಗಳು ಏನಪ್ಪ ಅಂದರೆ ಈಗ ಈ ಪ್ಯಾಂಡಮಿಕ್ ಏನು ಬಂತು ಅಂದರೆ ಕೊರೋನಾ ಬಂದಮೇಲೆ ಏನು ರಿಕವರಿ ಮಾಡ್ಕೋಬೇಕಲ್ಲ, ಆ ಪೋಸ್ಟ್ ಪ್ಯಾಂಡಮಿಕ್ ರಿಕವರಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ, ಈ ಕಮೋಡಿಟಿ ಪ್ರೈಸ್ ಅಂದರೆ ಸರಕುಗಳ ಬೆಲೆ ಏನಿದೆಯಲ್ಲ ಇದು ಕೂಡ ಜಾಸ್ತಿ ಆಗಿದೆ. ಇದರಿಂದ ಏನಾಗ್ತಿದೆ ಅಪ್ಪ ಅಂದರೆ ಆ ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗಿ ಆ ಪ್ರೆಷರ್ ಜಾಸ್ತಿ ಆಗಿದೆ. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ಹವಾಮಾನ ಬದಲಾವಣೆ,
ಇದಿಷ್ಟೇನಪ್ಪ ಅಂದ್ರೆ ಸೌತ್ ಏಷ್ಯಾದ ಮೂರು ಮುಖ್ಯ ಸಮಸ್ಯೆಗಳಾಗಿದೆ. ಅಂದ್ರೆ ಫಸ್ಟ್ ಪೋಸ್ಟ್ ಪ್ಯಾಂಡಮಿಕ್ ರಿಕವರಿ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸರಕುಗಳ ಬೆಲೆ ಜಾಸ್ತಿ ಆಗೋದು, ಇದರಿಂದ ಹಣದುಬ್ಬರ ಜಾಸ್ತಿ ಆಗಿದ್ರು. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ಏನಿದೆ, ಸೊ ಈ ಹವಾಮಾನ ಬದಲಾವಣೆಯಿಂದನೂ ಕೂಡ ಏನಪ್ಪ ಅಂದ್ರೆ ಸಮಸ್ಯೆಗಳಾಗ್ತಾ ಇದೆ. ಈ ವಿದಿಷ್ಟನ್ನು ಏನಪ್ಪ ಅಂದ್ರೆ ಈಗ ದಕ್ಷಿಣ ಏಷ್ಯಾದ ದೇಶಗಳ ಸಮಸ್ಯೆಗಳನ್ನ ಭಾರತ ಜಾಗತಿಕವಾಗಿ ಹೇಳ್ಬೇಕಂತ ಹೇಳ್ತಿದ್ದಾರೆ. ಈ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ನೋಡ್ರಿ, ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಫ್ಯೂಯಲ್ಸ್ ಅನ್ನ ಅಥವಾ ಈ ಎನರ್ಜಿನ ಯಾವ್ದ್ರಿಂದ ಪ್ರೊಡ್ಯೂಸ್ ಮಾಡ್ತಾರಂದ್ರೆ ಫಾಸಲ್ ಫ್ಯೂಯಲ್ಸ್ ಅಂದ್ರೆ ಪಳೆಯುಳಿಕೆ ಇಂಧನಗಳಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡ್ರಿ, ಈ ದೇಶಗಳಲ್ಲಿ ಏನ್ ಗ್ರೀನ್ ಹೌಸ್ ಗ್ಯಾಸಸ್ ಬರುತ್ತಲ್ಲ, ಅದು 63% ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಈ ಎನರ್ಜಿ ತಯಾರಿಕೆಯಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗೇನಾಗಿದೆಯಪ್ಪ ಅಂದ್ರೆ ಡಾಲರ್ ಸಪ್ಲೈ ಏನಿದೆಯಲ್ಲ ಅದು ಕಮ್ಮಿ ಆಗಿದೆ. ಹೀಗಾಗಿ ಏನಪ್ಪ ಅಂದ್ರೆ ಈ ಯಾವೆಲ್ಲ ದೇಶಗಳು ಏನಪ್ಪಾ ಅಂದ್ರೆ ಎನರ್ಜಿ ಪ್ರೊಡಕ್ಷನ್ ಅನ್ನ ಮಾಡ್ತೇವೆ ಅಂದ್ರೆ ಇಂಧನ ಉತ್ಪಾದನೆ ಮಾಡ್ತಿದ್ದಲ್ಲ, ಅವರಿಗೆ ಸಪ್ಲೈ ಮಾಡಕ್ಕೆ ತುಂಬಾ ಚಾಲೆಂಜಿಂಗ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಬಾಂಗ್ಲಾದೇಶದಲ್ಲಿ ಏನಪ್ಪಾ ಅಂದ್ರೆ 70% LPGನ ಯೂಸ್ ಮಾಡಿ, LNGನ ಯೂಸ್ ಮಾಡಿ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ನ ಯೂಸ್ ಮಾಡಿ ಬಾಂಗ್ಲಾದೇಶದ ಏನ್ ಎನರ್ಜಿ ನೀಡಿದೆ, ಇಂಧನದ ಬೇಡಿಕೆ ಏನಿದೆಯಲ್ಲ ಅದನ್ನ ಪೂರೈಕೆ ಮಾಡ್ತಾರೆ. ಭಾರತದಲ್ಲಿ ನೋಡ್ರಿ, ಈ ವಿದ್ಯುತ್ ಉತ್ಪಾದನೆಗೆ ನಾವು 8% ಕೋಲನ್ನ ಬಳಸ್ತೀವಿ ಅಂದ್ರೆ ನಮ್ಮ 70% ವಿದ್ಯುತ್ ಉತ್ಪಾದನೆ ಏನಾಗತ್ತಪ್ಪ ಅಂದ್ರೆ ಈ ಶಾಖ ವಿದ್ಯುತ್ ಉತ್ಪಾದನೆಯಿಂದ ಆಗುತ್ತೆ. ಅಂದ್ರೆ ನಾವು ಕೋಲನ್ನ ಬಳಸಿ ಅಥವಾ ಕಲ್ಲಿದ್ದನ್ನ ಬಳಸಿ ನಾವೇನಪ್ಪ ಅಂದ್ರೆ 70% ವಿದ್ಯುತ್ ಅನ್ನ ತಯಾರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಒಂದು ದೇಶಗಳಲ್ಲಿ ಏನಪ್ಪ ಅಂದ್ರೆ ಗ್ರೀನ್ ಎನರ್ಜಿ ಅಂದ್ರೆ ಹಸಿರು ಇಂಧನ ಅನ್ನೋದೇನಪ್ಪ ಅಂದ್ರೆ ತುಂಬಾ ಮುಖ್ಯವಾದ ಆದ್ಯತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಇದರ ಜೊತೆ ಜೊತೆಗೆ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ನಾವು ಆರೋಗ್ಯದ ಮೂಲ ಸೌಕರ್ಯವನ್ನ ಜಾಸ್ತಿ ಮಾಡೋದು ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ. ಆಮೇಲೆ ಇದೇನಾಗ್ಬೇಕಪ್ಪ ಅಂದ್ರೆ G20 ಅಜೆಂಡಾ ಆಗ್ಬೇಕು, ಕಾರ್ಯಕ್ರಮ ಆಗ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಗ್ಲೋಬಲ್ ಕೋಆಪರೇಷನ್ಸ್ ಬೇಕು, ಎಸ್ಪೆಷಲಿ ನೋಡ್ರಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತೆ ಫೈನಾನ್ಶಿಯಲ್ ಏಡಿಗೆ. ಅಂದ್ರೆ ಈಗ ಜಾಗತಿಕವಾಗಿ ಏನಪ್ಪ ಅಂದ್ರೆ ಸೌತ್ ಏಷ್ಯಾಗೆ ಅಥವಾ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೆ ಏನಪ್ಪ ಅಂದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನ ಮಾಡ್ಬೇಕು, ಯಾವ ತರನಾಗಿ ಏನಪ್ಪ ಅಂದ್ರೆ ತಂತ್ರಜ್ಞಾನದ ಸದುಪಯೋಗ ಆಗ್ತಿದೆ ಅದು ಆಗ್ಬೇಕು. ಜೊತೆಗೆ ಫೈನಾನ್ಶಿಯಲ್ ಏಡ್ ಬೇಕು. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈಗ ಹವಾಮಾನ ಬದಲಾವಣೆಗಳಿಂದ ಏನು ಸಮಸ್ಯೆಗಳಾಗಿದೆಯಲ್ಲ ಅದನ್ನ ನಿವಾರಣೆಗೋಸ್ಕರ ಏನಪ್ಪ ಅಂದ್ರೆ ನಮಗೆ ಆರ್ಥಿಕ ಅನುದಾನವನ್ನ ಕೊಡಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಸೌತ್ ಏಷ್ಯಾ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ ಅಂದ್ರೆ ಬಹು ಆಯಾಮದ ದೇಶಗಳಿಗೆ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಏನ್ ಸೌತ್ ಏಷ್ಯಾ ದೇಶಗಳಿದೆಯಲ್ಲ ಇದೇನಪ್ಪ ಅಂದ್ರೆ ಮಲ್ಟಿಲ್ಯಾಟ್ರಲ್ ದೇಶಗಳಿಗೆ ಅಂದ್ರೆ ಜಗತ್ತಿಗೆ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಆರ್ಥಿಕ ಅಭಿವೃದ್ಧಿಗೆ ಮತ್ತೆ ಒಳ್ಳೆ ಆಡಳಿತಕ್ಕೋಸ್ಕರ ಏನಪ್ಪ ಅಂದ್ರೆ ಆರ್ಥಿಕ ಸಹಾಯವನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಯಾಕಂದ್ರೆ ಸೌತ್ ಏಷ್ಯಾ ದೇಶಗಳು ಏನಪ್ಪ ಅಂದ್ರೆ ಜಾಗತಿಕ ಸಂಸ್ಥೆಗಳಲ್ಲಿ ಮೇಜರ್ ಸ್ಟೇಕ್ ಹೋಲ್ಡರ್ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಭಾರತ ಏನಪ್ಪಲ್ಲ ಈ ಎಲ್ಲಾ ಸಮಸ್ಯೆಗಳನ್ನ ಪ್ರಿಯಾರಿಟೈಸ್ ಮಾಡ್ಬೇಕಂದ್ರೆ ಆದ್ಯತೆಯನ್ನ ಕೊಡಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ G20 ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು. ಜೊತೆಗೆ ಏನು 100+ ಕೋಟಿ ಜನರ ಇದಿರಲ್ಲ ಅವರ ಒಂದು ವಾಯ್ಸ್ ಆಗ್ಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಭಾರತ ನೋಡ್ರಿ, ಈ ಸೌತ್ ಏಷ್ಯಾ ಅಥವಾ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಏನ್ ಬರುತ್ತಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಕೇವಲ ಒಂದೇ ಒಂದು ದೇಶ ಆಗಿದೆ. ಯಾವ್ದಕ್ಕಂದ್ರೆ G20 ಮೆಂಬರ್ ಸದಸ್ಯ ರಾಷ್ಟ್ರ ಯಾವ್ದಾದ್ರೂ ದಕ್ಷಿಣ ಏಷ್ಯಾದಿಂದ ಇದ್ರೆ ಭಾರತ ಮಾತ್ರ ಆಗಿದೆ. ಹಾಗಾಗಿ ಏನಪ್ಪ ಅಂದ್ರೆ ಇದು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಏನಪ್ಪ ಅಂದ್ರೆ ಈ non-G20 ಮೆಂಬರ್ಸ್ ಏನಿದ್ದಾರೆ ದಕ್ಷಿಣ ಏಷ್ಯಾದ್ದು ಅವರ ವಾಯ್ಸ್ ಅನ್ನ ಹೇಳ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಎಸ್ಪೆಷಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಫ್ಯೂಚರ್ ಇದೆ ಅಂದ್ರೆ ಈಗ G20 ದೇಶಗಳು ಅಥವಾ G20 ಅವರು ಏನಪ್ಪ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ವೆಲ್ ಬೀಯಿಂಗ್ ಮಾಡೋದ್ರಿಂದ ಸಿಗುವಂತ ಫ್ಯೂಚರ್ ಪ್ರಾಸ್ಪೆರಿಟಿ ಏನು ಅದನ್ನ ಈಗ ಏನಪ್ಪ ಅಂದ್ರೆ ಭಾರತ ಜಗತ್ತಿಗೆ ಕಣ್ಮುಂದೆ ತೆರೆಸಿಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಎಲ್ಲರ ದೃಷ್ಟಿ ಏನಪ್ಪ ಅಂದ್ರೆ ಈಗ G20 ಲೀಡರ್ಶಿಪ್ ಅಂದ್ರೆ ಭಾರತದ G20 ಲೀಡರ್ಶಿಪ್ ಮೇಲಿದೆ. ಯಾಕಂದ್ರೆ ಈಗ ಜಗತ್ತೇನಪ್ಪ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆಗೆ ಸಿಲ್ಕೊಂಡಿದೆ. ಯಾಕಂದ್ರೆ ನೋಡ್ರಿ, ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಬಹಳಷ್ಟು ದೇಶಗಳು ಸೇರ್ಕೊಂಡು ಏನೋ ಒಂದು ಸಂಸ್ಥೆಗಳು ಮಾಡಿದವಲ್ಲ ಅವೇ ಕ್ರೈಸಿಸ್ ಅಲ್ಲಿ ಇದ್ದಾಗ ಭಾರತ ಯಾವ ತರನಾಗಿ ಏನಪ್ಪ ಅಂದ್ರೆ ತನ್ನ G20 ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷತನ ಚೆನ್ನಾಗಿ ಮುಂದುವರಿಸುತ್ತೆ ಅನ್ನೋದೇ ಒಂದು ಈಗ ಏನಪ್ಪ ಅಂದ್ರೆ ಚಾಲೆಂಜಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಯಾವೆಲ್ಲ ಶ್ರೀಮಂತ ದೇಶಗಳಿದಾವಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ತಾರತಮ್ಯದ ಪವರ್ ಇರುತ್ತೆ ಅಥವಾ ಅವರ ಅಧಿಕಾರವನ್ನ ಯೂಸ್ ಮಾಡಿಕೊಂಡು ಹಣವನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ತಮಗೆ ಬೇಕಾದಂಗೆ ಏನಪ್ಪ ಅಂದ್ರೆ ಈ ಜಾಗತಿಕ ಆರ್ಡರ್ ಅಥವಾ ವಿಶ್ವದ ಆರ್ಡರ್ಗಳನ್ನ ಚೇಂಜ್ ಮಾಡ್ಕೋಬಹುದು ಅಥವಾ ಅವ್ರ ಏನ್ ಮಾಡ್ಬೋದಪ್ಪ ಅಂದ್ರೆ ತಮಗೆ ಬೇಕಾದಂಗೆ ಏನಪ್ಪ ಅಂದ್ರೆ ರೂಲ್ಸ್ ಅನ್ನ ಮಾಡ್ಕೋಬಹುದು. ಎಸ್ಪೆಷಲಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಸಹಕಾರ ಕೊಡೋದಕ್ಕೆ ಅಥವಾ ಎಂಗೇಜ್ಮೆಂಟ್ ಮಾಡೋದಕ್ಕೆ ತಮಗೇನ್ ಕಾನೂನುಗಳು ಬೇಕಲ್ಲ ಆ ಕಾನೂನುಗಳನ್ನ ಮಾಡ್ಕೋಬಹುದು, ವ್ಯಾಪಾರವನ್ನ ಮಾಡ್ಬೋದು, ತಮಗೆ ಬೇಕಾದವ್ರಿಗೆ ಏನಪ್ಪ ಅಂದ್ರೆ ಆರ್ಥಿಕ ಸಹಾಯವನ್ನ ಮಾಡ್ಬೋದು. ಜೊತೆಗೆ ಏನಪ್ಪ ಅಂದ್ರೆ ಈಗ ನಾವು ಜಾಗತಿಕ ಆಡಳಿತವನ್ನ ನೋಡಿದ್ರೆ ಐತಿಹಾಸಿಕವಾಗಿ ಅದು ಯಾರ ಫೇವರ್ ಆಗಿದೆಯಪ್ಪ ಅಂದ್ರೆ ಯಾವೆಲ್ಲ ಏನಪ್ಪ ಅಂದ್ರೆ ಅತಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಥವಾ ಅತಿ ಶ್ರೀಮಂತ ರಾಷ್ಟ್ರಗಳಿದೆಯಲ್ಲ ಅದು ಅವರ ಫೇವರ್ ಆಗಿದೆ ಅಂತ ಹೇಳ್ತಾರೆ.
ಸೊ ನೋಡ್ರಿ, ಇದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಯಾರಿಗಾಗತ್ತಪ್ಪ ಅಂದ್ರೆ, ಯಾವೆಲ್ಲ ದೇಶಗಳು ಬಡ ರಾಷ್ಟ್ರಗಳಿದೆ ಆ ದೇಶಗಳ ಮೇಲೆ ಏನಪ್ಪ ಅಂದ್ರೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಸೌತ್ ಏಷ್ಯಾದ ರಾಷ್ಟ್ರಗಳ ಮೇಲೆ ಏನಪ್ಪ ಅಂದ್ರೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ, ಈ ದೇಶಗಳಲ್ಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಇಲ್ಲ, ವ್ಯಾಪಾರ ಚೆನ್ನಾಗಿಲ್ಲ, ಆಮೇಲೆ ಕ್ಲೈಮೇಟ್ ಆಕ್ಷನ್ಸ್ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಆಗುವ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈಗ ಎನರ್ಜಿ ಟ್ರಾನ್ಸಿಷನ್ ಆಗ್ಬೇಕು ಅಂದ್ರೆ, ಈಗ ಪಳೆಯುಳಿಕೆ ಇಂಧನಗಳಿಂದ ನಾವೇನಪ್ಪ ಅಂದ್ರೆ ಹಸಿರು ಇಂಧನಕ್ಕೆ ಏನ್ ಶಿಫ್ಟ್ ಆಗ್ಬೇಕಲ್ಲ, ಅದು ಕೂಡ ಏನಪ್ಪ ಅಂದ್ರೆ ಒಂದು ಚಾಲೆಂಜ್ ಆಗಿದೆ. ಇದ್ರ ಜೊತೆ ಜೊತೆಗೆ ನೋಡ್ರಿ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ, ಈಗ ನೋಡ್ರಿ ನಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಡಿಜಿಟಲೀಕರಣ ಮಾಡ್ತೀವಿ ಅನ್ನೋದಲ್ಲ, ಅದು ಕೂಡ ಒಂದು ಸಮಸ್ಯೆ ಆಗಿದೆ. ಯಾಕೆ ಸಮಸ್ಯೆ ಆಗಿದೆ ಅಂದ್ರೆ, ವೆಲ್ತಿ ನೇಷನ್ ಅವ್ರ ಫೇವರ್ ಆಗಿ ಕಾನೂನುಗಳನ್ನ ಮಾಡ್ಕೊಳ್ಳೋದು ಅಥವಾ ಆಡಳಿತವನ್ನ ಮಾಡೋದ್ರಿಂದ ಈ ಒಂದಿಷ್ಟು ದೇಶಗಳಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾರತ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ, G20 ಏನು ಚೇರ್ಪರ್ಸನ್ ಆಗಿದೆ ಅಥವಾ ಈಗ ಏನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆಲ್ಲ, ಅದು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಅಂತಾರಾಷ್ಟ್ರೀಯ ಆಡಳಿತದಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳನ್ನ ತರಬೇಕಂತ ಹೇಳ್ತಿದ್ದಾರೆ. ಅದರಿಂದ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಫೇರ್ ನೆಗೋಷಿಯೇಷನ್ಸ್ ಅಂದ್ರೆ ಈಗ ಸಮಾಲೋಚನೆಯನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಸಮಾನ ಅವಕಾಶ ಸಿಗ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಎಲ್ಲರೂ ಕೂಡ ಏನಪ್ಪ ಅಂದ್ರೆ G20 ವ್ಯಾಲ್ಯೂ ಏನಿದೆ, ಈ ಸಭೆಯ ವ್ಯಾಲ್ಯೂ ಏನಿದೆ, ಅದರ ಸಿಗ್ನಿಫಿಕೆನ್ಸ್ ಬಗ್ಗೆ ಏನಪ್ಪ ಅಂದ್ರೆ ಡಿಬೇಟ್ ಅನ್ನ ಮಾಡ್ತಿರ್ಬೇಕಾದ್ರೆ, ನಾವು ಸೌತ್ ಏಷ್ಯಾ ಏನ್ ಮಾಡೋಣ ಅಂದ್ರೆ ಒಂದು ಇನಿಷಿಯೇಟಿವ್ಸ್ ನ ಮಾಡೋಣ, ಮಾಡಿ ಏನಪ್ಪ ಅಂದ್ರೆ ಭಾರತದಲ್ಲಿ ಟ್ರಸ್ಟ್ ಮಾಡಿ, ಅಂದ್ರೆ ಭಾರತಕ್ಕೆ ಟ್ರಸ್ಟ್ ಮಾಡಿ ನಾವು ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸೋಣ. ಮತ್ತೆ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಸಮಸ್ಯೆಯನ್ನ ಜಾಗತಿಕ ಅಥವಾ ಜಗತ್ತಿನ ಮುಂದೆ ಇಟ್ಟು ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಡ್ಬೇಕಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.